ಉತ್ಸವ ಟಿ ವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ನಮ್ಮೊಂದಿಗೆ ಡಾಕ್ಟರ್ ಎಚ್ ಕೆ ಎಸ್ ಸ್ವಾಮಿ ಅವರು ಈ ಪರಿಸರದ ಮಾಲಿನ್ಯತೆ ಬಗ್ಗೆ ಪರಿಸರದ ಜಾಗೃತಿಗಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅವರು ಹಿಂದಿನ ಸಂಚಿಕೆಯಲ್ಲಿ ಚರಕದಿಂದ ನೂಲು ತೆಗೆಯೋದು ಹೇಗೆ ಧ್ವಜ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನೆಲ್ಲವನ್ನೂ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದು ಒಂದು ಅತ್ಯುಪಯುಕ್ತ ಕಾರ್ಯಕ್ರಮ ಇವತ್ತು ಕೂಡ ಎಚ್ ಕೆ ಸ್ವಾಮಿ ಅವರು ಹಲವಾರು ಮಾದರಿಗಳನ್ನು ತೆಗೆದುಕೊಂಡು ನಮಗೆ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ತಯಾರಾಗಿ ಕುಳಿತಿದ್ದಾರೆ ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರೇ ಈ ಕಾರ್ಯಕ್ರಮಕ್ಕೆ ತಮಗೆ ಸುಸ್ವಾಗತ ನಮಸ್ತೆ ತಾವು ಹಲವಾರು ವಿಚಾರ ಮಾದರಿಗಳ ಮೂಲಕ ನಮಗೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ ಈ ಮಾದರಿಗಳು ಏನು ಏನನ್ನು ಸೂಚಿಸ್ತಾವು ಇದರಿಂದ ಸಮಾಜವನ್ನು ಹೇಗೆ ಬದಲಾವಣೆಯನ್ನು ತಾವು ಮಾಡ್ತಾ ಇದ್ದೀರಾ ಅನ್ನೋದ್ರ ಕುರಿತು ತಿಳಿಸ್ಕೊಡ್ಬೇಕಾಗಿ ನಾನು ತಮಗೆ ವಿನಂತಿಸ್ಕೊಳ್ತೇನೆ ಈಗ ಶಾಲೆಗಳಲ್ಲಿ ಮಕ್ಕಳಿಗೆ ಮತ್ತು ಯುವ ಜನಾಂಗಕ್ಕೆ ಗಾಂಧೀಜಿಯವರು ಸ್ವಲ್ಪ ಮರ್ತು ಹೋಗ್ತಾ ಇದ್ದಾರೆ ಅವ್ರ ಸಿದ್ಧಾಂತಗಳನ್ನ ಸುಲಭವಾಗಿ ತಲುಪಿಸ್ಬೇಕು ಅಂತ ಹೇಳಿ ನಾನು ಇದನ್ನ ಅವಿರತವಾಗಿ ಮಾಡ್ತಾ ಬರ್ತಾ ಇದೀನಿ ಈಗ ನಾವು ಓದ್ಸ ನಾನು ನಿಮ್ಗೆ ಚರ್ಕ ತೋರಿಸ್ದೆ ತುಂಬಾ ಶಾಲೆಗಳಲ್ಲಿ ಮಕ್ಕಳು ಚರ್ಕ ನೋಡೇ ಇಲ್ಲ ಸೊ ಒಂಥರ ಹೊಸ ಭಾವನೆಗಳನ್ನ ಮೂಡಿಸ್ತದೆ ನಮಗೂ ಚರ್ಕ ಕೊಡಿ ಸರ್ ನಮಗೂ ಒಂದು ಚರ್ಕ ಬೇಕು ಅಂತಾರೆ ನಾವೀಗ ಚರ್ಕವನ್ನು ಮಾಡಿಸೋದನ್ನು ಶುರು ಮಾಡಿದ್ವಿ ಯಾಕೆ ನಾವು ಸಾಬರಮತಿಯಿಂದ ಚರ್ಕ ತಂದಿದ್ವಿ ಸೊ ಗಾಂಧೀಜಿಯವರಿಗೆ ಈ ಮಾತನ್ನ ಯಾವಾಗಲೂ ಕೇಳ್ತಾ ಇದ್ರು ರೈತರೆಲ್ಲ ನಮಗೆ ಚರ್ಕ ಎಲ್ಲಿ ಸಿಗುತ್ತೆ ಚರ್ಕ ನೀವೇ ತಯಾರು ಮಾಡ್ಕೋಬೇಕು ಅನ್ನೋ ಸಂದೇಶನ ಅವ್ರು ಕೊಟ್ರು ಆದರೆ ನಾವು ಯಾವಾಗಲೂ ಏನು ಮಾಡ್ತೀವಿ ಯಾವುದೋ ವಸ್ತುವನ್ನು ಬೇರೆ ಕಡೆಯಿಂದ ತಂದು ಉತ್ಪಾದನೆಗೆ ಬಳಸೋದಕ್ಕೆ ಪ್ರಯತ್ನ ಪಡ್ತೀವಿ ಗಾಂಧೀಜಿಯವರ ಉದ್ದೇಶ ಅದಾಗಿರಲಿಲ್ಲ ಹೌದು ಅವರೆಲ್ಲ ವಸ್ತುಗಳು ಅಲ್ಲೇ ತಯಾರಾಗಬೇಕು ಅಲ್ಲಿ ಒಂದು ಸೌಹಾರ್ದತೆ ಮೂಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಚರಕವನ್ನು ತೊಗೊಂಡಿದ್ರು ಈಗ ನಾವು ಚಿತ್ರದುರ್ಗದಲ್ಲೆಲ್ಲ ಚರ್ಕಗಳನ್ನ ಮಾಡಿಸ್ತಾ ಇದ್ವಿ ಕಾರ್ಪೆಂಟರ್ಗಳಿಗೆ ಹೇಳಿ ಕೆಲಸ ಹಾಂ ಯಾಕೆಂದರೆ ನೀವು ಸಾಬರಮತಿಯಿಂದ ತರಕಾಗಲ್ಲ ಇಲ್ಲಿ ಹತ್ರದಾಗಿರೋ ಜನಕ್ಕೆ ಪರಿಚಯ ಆಗಬೇಕು ಅಂತೇಳಿ ನಮ್ಮಲ್ಲಿರೋ ಕೆಲವು ಕಾರ್ಪೆಂಟರ್ಗಳಿಗೆ ಕೇಳ್ಕೊಂಡಾಗ ತುಂಬ ಅದ್ಭುತವಾದ ಚರಕಗಳನ್ನ ಮಾಡ್ತಾರೆ ಭಾಳ ಸೌಂದರ್ಯುತವಾಗಿ ಬಲಿಷ್ಠವಾಗಿ ಅದು ರಿಪೇರಿಗೆ ಬರಲಿಲ್ಲದಂಗೆ ತುಂಬಾ ಚೆನ್ನಾಗಿ ವರ್ಕಿಂಗ್ ಮಾಡಲ್ಸ್ಗಳನ್ನ ಮಾಡಿಸ್ತಾರೆ ತುಂಬ ಒಳ್ಳೆ ಕೆಲಸ ಹಾಂ ಈಗ ಎಲ್ಲ ಮಕ್ಕಳು ಶಾಲೆಗಳಲ್ಲಿ ಚರ್ಕ ಕೊಡಿ ಚರ್ಕ ಕೊಡಿ ಅಂತ ಇದ್ದಾರೆ ಈಗ ನಾವು ಇನ್ನೊಂದು ದೊಡ್ಡ ಆಂದೋಲನೇ ಮಾಡ್ಬೇಕಾಗತ್ತೆ ಈಗ ನಾವು ಯಾಕೆಂದ್ರೆ ರುಚಿ ಹತ್ಬಿಟ್ಟಿದೆ ಈಗ ಮಗು ನನಗೆ ಚರ್ಕ ಕೊಡಿ ಅಂತ ಇದೆ ನಾವು ಚರ್ಕ ಕೊಡಲಿಲ್ಲ ಅಂದರೆ ಒಂಥರ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ಆದಷ್ಟು ಚರ್ಕಗಳನ್ನ ಮಾಡಿಸಿ ಮಕ್ಕಳಿಗೆ ತಲುಪಿಸ್ಬೇಕು ಖಾದಿ ಮಂಡಳಿಯವರು ಸಹ ಸ್ವಲ್ಪ ಸಹಕಾರ ಕೊಟ್ಟರೆ ನಮಗೆ ಸುಲಭ ಆಗುತ್ತೆ ಯಾಕೆಂದ್ರೆ ಖಾದಿ ಮಂಡಳಿಯಲ್ಲಿ ತಯಾರಾಗೋ ಘಟಕಗಳು ಇದ್ದಾವೆ ನಾವೀಗ ಅವನು ಶೋಕೇಸಲ್ಲಿ ಇಡಬೇಕು ನಮ್ಮ ಪ್ರಚಾರ ಮಾಡ್ಕೊಡ್ಬೇಕು ಸ್ವಲ್ಪ ಈಗ ಅದಕ್ಕೆ ಅವಾಗ ಮುಗಬಹುದು ಖಂಡಿತ ಚರ್ಕ ಆಮೇಲೆ ಈಗ ಗಾಂಧೀಜಿಯವರ ವಿಚಾರಗಳ ಬಗ್ಗೆ ಏನಾದ್ರು ಕೆಲಸ ಮಾಡಬೇಕು ಅಂದಾಗ ನಮ್ಗೆ ಚರ್ಕ ಬಿಡದಲ್ಲೇ ಬಿಟ್ಟು ಮಾಡಕ್ ಬರಲ್ಲ ಚರ್ಕ ಬೇಕಾಗುತ್ತೆ ಮುಖ್ಯವಾಗಿ ಬೇಕಾಗುತ್ತೆ ಹೌದು ಆಮೇಲೆ ಚರ್ಕದಲ್ಲೂ ವೈವಿಧ್ಯತೆ ಇದೆ ನೀವು ಕಾಸ್ಟ್ಲಿ ಚರ್ಕನೂ ತಗೋಬಹುದು ಕಡಿಮೆ ರೇಟಲ್ಲೂ ಚರ್ಕಗಳು ಸಿಗ್ತವೆ ಯಾಕೆ ನಾವು ಮುರಿದೋಗಿರೋ ವೇಸ್ಟ್ ವುಡ್ಡಲ್ಲೂ ಸಹ ಚರ್ಕಗಳನ್ನ ಮಾಡ್ಬೋದು ಸ್ಕೂಲ್ಗಳಲ್ಲಿ ಮಕ್ಕಳು ಪೇಪರ್ಸಿಂದಲೂ ಚರ್ಕಗಳನ್ನ ಮಾಡೋದನ್ನು ಹೇಳ್ಕೊಡ್ಬೋದು ಕ್ರಾಫ್ಟ್ ವರ್ಕ್ ಥರ ಚಿತ್ರ ಬರ್ಸ್ಬೋದು ನಾವು ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಶಾಲೆನಲ್ಲಿ ಚರ್ಕ ಶೇಪಲ್ಲಿ ಮಕ್ಕಳನ್ನ ಕೂರಿಸಿದ್ವಿ ನಾವು ಭಾಳ ಅದ್ಭುತವಾದ ಚಿತ್ರ ಬೃಹ ಬೃಹದ್ದಾದ ಚರ್ಕವನ್ನು ನಿರ್ಮಿಸಿದ್ವಿ ನಾವು ಅಂದರೆ ಇವೆಲ್ಲ ಏನಾಗುತ್ತೆ ಮಗುಗೆ ವಿಚಾರಗಳು ಒಳಗೋಗ್ತವೆ ಗಾಂಧೀಜಿ ವಿಚಾರಗಳು ಪ್ರಾಕ್ಟಿಕಲಿ ಒಳಗೋಗುತ್ತೆ ಥಿಯರಿಗಿಂತ ಪ್ರಾಕ್ಟಿಕಲಿ ಒಳಗೋಗುತ್ತೆ ಗಾಂಧೀಜಿಯವ್ರ ಚರಕ ಯಾಕೆ ಇಟ್ಕೊಂಡ್ರಪ್ಪ ಅಂದರೆ ಅವರು ನಾವು ಈ ಮಾದರಿಯನ್ನು ಮಕ್ಳಿಗೆ ತೋರಿಸ್ತಾ ಇದ್ದೀವಿ ದೇವರು ನಮಗೆ ಎರಡು ಕೈ ಕೊಟ್ಟಿದ್ದಾನೆ ಯಾಕೆ ಕೈ ಕೊಟ್ಟ ಕೆಲಸ ಮಾಡಲಿ ಜನ ಅಂತಲೇ ಕೈ ಕೊಟ್ಟಿರೋದು ಪ್ರಾಣಿಗೂ ಮನುಷ್ಯನಿಗೂ ಏನಪ್ಪ ವ್ಯತ್ಯಾಸ ಅಂದರೆ ಕೈಯೇ ನಮಗೆ ವ್ಯತ್ಯಾಸ ಮಾಡಿಕೊಡೋದು ನಮ್ಮಲ್ಲಿ ಕೈ ಚಳಕದಿಂದ ನಾವು ಬೇಕಾದಷ್ಟು ಕೆಲಸಗಳನ್ನ ಮಾಡ್ಕೋಬೋದು ಈ ಕೈ ಡೆವಲಪ್ ಆಗೋದಕ್ಕೆ ಎಷ್ಟೋ ಸಾವಿರ ವರ್ಷಗಳನ್ನು ತಗೊಂತಿದ್ವು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅತಿಯಾದ ಕೈಗಾರಿಕರಣ ಮಾಡಿ ಕೈಗಳಿಗೆ ಕೆಲಸ ಇಲ್ದಂಗೆ ಮಾಡ್ತಾಯಿದ್ವಿ ಹೌದು ಜನರಿಗೆ ಕೆಲಸ ಸಿಗಲಿ ಕೈ ಕಾಲುಗಳನ್ನ ಬಳಸಲಿ ಅಂತೇಳಿ ನಾವು ಚರಕವನ್ನು ತಂದ್ವಿ ಗಾಂಧೀಜಿಯವರು ಅದೇ ಉದ್ದೇಶನ ತಂದಿದ್ದು ಈಗ ನೋಡಿರ್ಬೋದು ನಾವು ಕೈಯಲ್ಲಿ ಮಣ್ಣು ತೆಗಿಬೋದು ನಾವು ಬೇಗ ಜೆ ಸಿ ಬಿ ತಂದುಬಿಡ್ತೀವಿ ಕೈಯಲ್ಲಿ ನಾವು ಬಟ್ಟೆಗಳನ್ನ ಒಗಿಬಹುದು ಆದರೆ ನಾವು ವಾಷಿಂಗ್ ಮೆಷಿನ್ ಹೌದು ಕೈಯಲ್ಲಿ ಕಲ್ ಜಜ್ಜೋರು ಇದ್ದಾರೆ ಬೇಕಾದ್ ಜನ ನಾವು ಸ್ಟೋನ್ ಕ್ರಷಿಂಗ್ ಮೆಷಿನ್ಗಳನ್ನ ಹಾಕಿದ್ವಿ ಆಮೇಲೆ ಕೈಯಲ್ಲಿ ಮಗು ನೋಟ್ಸ್ ಬರಿತಾ ಇತ್ತು ಮೊದಲು ಚಿತ್ರ ಬರಿತಾ ಇತ್ತು ಈಗ ಅದು ಕಂಪ್ಯೂಟರ್ ಮುಂದೆ ಹೋಗುತ್ತೆ ಪ್ರಿಂಟ್ಔಟ್ ಜೆರಾಕ್ಸ್ ಜರಾಕ್ಸ್ ಜೆರಾಕ್ಸ್ ತಗೊಳತ್ ನೀವು ಎಲ್ಲಾ ಯಂತ್ರಗಳನ್ನ ತಂದು ಕೊಟ್ಟಾಗ ಏನಾಗುತ್ತೆ ಕೈಯಲ್ಲಿರೋ ಕೌಶಲ್ಯಗಳು ಹೌದು ಹಿಂದೆ ನಾವು ಚಟ್ನಿ ರುಬ್ತಿದ್ವಿ ದೋಸೆ ರುಬ್ತಿದ್ವಿ ಹಿಟ್ ರುಬ್ತಿದ್ವಿ ಕಂಪ್ಯೂಟರ್ ಬಂದು ನಮ್ಮ ನೆನಪಿನ ಶಕ್ತಿನೇ ಹೊರಟೋಯ್ತು ಈಗ ನಾವು ಈ ಯಂತ್ರಗಳಿಂದ ಏನಾಗಿದೆ ಆ ಯಂತ್ರಗಳು ಬರಲಿ ಬೇಡ ಅಂತಲ್ಲ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಕೈಗಳಿಗೆ ಮೊದ್ಲು ಕೆಲಸ ಕೊಟ್ಕೊಂಡ್ಬೇಡ ಇವು ಸುಸ್ತಾದಾಗ ಯಂತ್ರಗಳು ಬರಲಿ ಅಂದ್ರೆ ಈ ಇಂಗ್ಲೆಂಡು ಆ ಮುಂದುವರೆದ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಅವರಿಗೆ ಯಂತ್ರಗಳು ಬೇಕು ಬೇಕು ಅವ್ರು ಬೇರೆ ದೇಶಗಳಿಗೆ ಕೂಡ ಈ ವಸ್ತುಗಳನ್ನು ಸರಬರಾಜು ಮಾಡ್ತಾರೆ ಹೀಗಾಗಿ ಅವ್ರಿಗೆ ಬೇಕು ಆದರೆ ನಮ್ಮ ದೇಶಕ್ಕೆ ಈ ವ್ಯವಸ್ಥೆ ಬೇಡ ಇತ್ತು ಯಾಕೆ ಜನಸಂಖ್ಯೆ ಜಾಸ್ತಿ ಜಾಸ್ತಿ ಇದೆ ಜಾಸ್ತಿ ಇದೆ ಪ್ರತಿಯೊಬ್ಬನು ಬದುಕಬೇಕು ಅಂದ್ರೆ ಹೌದು ಸೊ ಈಗ ಈಗ ಹಳ್ಳಿಗಳಲ್ಲಿ ನೋಡ್ಬೋದು ನೀವು ಜೆ ಸಿ ಬೇಡ ನಮಗೆ ಕೆಲಸ ಕೊಡಿ ನಾವು ಸಂದೇಶಗಳನ್ನ ಕೊಡ್ತಾ ಇದೀವಿ ಬರ್ತಾ ಇದೆ ಈ ಹೊರದೇಶದಲ್ಲೂ ಈ ತರ ಆಗಿದೆ ನಮಗೆ ಅವ್ರ ಯಂತ್ರಗಳನ್ನ ನಿಲ್ಸಿದ್ರು ಎಷ್ಟೋ ಸರಿ ಜನರಿಗೆ ಕೆಲಸ ಬೇಕಾಗಿತ್ತು ಅವು ಅವು ಬದಲಾವಣೆ ಮಾಡ್ಕೊಂಡ್ವು ಅದಕ್ಕೆ ಈ ಚೀನಾ ಮೂಲ ಕಾರಣ ಆಗತ್ತೆ ಚೀನಾದ ಉತ್ಪನ್ನಗಳು ಅಲ್ಲಿ ಬೇರೆ ದೇಶಗಳಲ್ಲಿ ಡಂಪ್ ಆದಾಗ ಅವ್ರಿಗೆ ಕೆಲಸ ಸಿಗ್ಲಿಲ್ಲ ಹೀಗಾಗಿ ಬಿಟ್ಟು ನಾವು ನಮ್ಮ ಜನಕ್ಕೆ ಕೆಲಸ ಕೊಡಬೇಕು ಅಂತ ಹೇಳಿಬಿಟ್ಟು ಅನ್ನೋ ಒಂದು ಭಾವನೆ ಅವರಿಗೆ ಇತ್ತೀಚೆಗೆ ಬರ್ತಾ ಇದೆ ಆಮೇಲೆ ಈ ಚರ್ಕ ಏನಿದೆ ಇಡೀ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ತಲುಪಿಸೋಂಥ ಒಂದು ಸಾಧನ ಇದು ಯಾವ ದೇಶಗಳು ಸಹ ಇನ್ನೊಂದು ದೇಶಗಳನ್ನ ಶೋಷಣೆ ಮಾಡಬಾರದು ಹೌದು ನಾವು ಸಹ ಇನ್ನೊಬ್ಬರನ್ನ ಶೋಷಣೆ ಮಾಡಬಾರದು ಅವನಿಗೆ ಬೇಕು ವಸ್ತು ಅಂತ ಕೇಳಿದಾಗ ಅಷ್ಟೇ ನಾವು ಕಳಿಸ್ಬೇಕೇ ಹೊರತು ನಾನೇ ಹೋಗಿ ಅವನ ಮೇಲೆ ಸುರಿಬಾರ್ದು ಹೌದು ಇದು ಭಾಳ ಚೆನ್ನಾಗಿ ಆರ್ಥಿಕ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಡುತ್ತೆ ಈಗಿನ ಸಮಸ್ಯೆಗಳಿಗೆ ಗಾಂಧೀಜಿ ಬಹಳ ಸೂಟಬಲ್ ಆದಂತ ವಿಚಾರಗಳು ತುಂಬಾ ಯೋಚನೆ ಮಾಡಿದ್ರು ಅವ್ರು ಯೋಚನೆ ಮಾಡಿದ್ರು ನಾವು ಅರ್ಥ ಮಾಡ್ಕೊಳ್ದ ಏನ್ ಮಾಡಿದ್ವಿ ತಿರಸ್ಕಾರ ಮಾಡಿದ್ವಿ ಈಗ ಅವರು ನಾವು ಸಮಯ ಮೀರಿಲ್ಲ ಯಾಕಂದ್ರೆ ತಾತನ ವಿಚಾರಗಳನ್ನ ಮೊಮ್ಮಕ್ಳುಗಳು ತುಂಬಾ ಚೆನ್ನಾಗಿ ಕೇಳ್ತಾರಂತೆ ತಂದೆ ವಿಚಾರವನ್ನ ಮಗ ಕೇಳಲ್ಲ ಈಗ ನಮಗೆ ಗಾಂಧೀಜಿ ತಾತ ಇದ್ದಂಗೆ ನಮ್ಮ ಮಕ್ಕಳಿಗೆ ಇವರಿಗೆಲ್ಲ ಸೊ ಅವ್ರ ವಿಚಾರಗಳನ್ನ ನಾವ್ ಮಕ್ಳಿಗೆ ಹೇಳ್ಬಿಟ್ರೆ ಮಕ್ಳು ತುಂಬಾ ಚೆನ್ನಾಗಿ ಹೀರ್ಕಂತ ಇದಾರೆ ಹೌದಾ ಇವೆಲ್ಲ ಇದ್ವಾ ವಿಚಾರ ಯಾಕಂದ್ರೆ ಈಗ ಒಂದು ಪ್ರತಿಯೊಂದು ಮಗುನು ಸಹ ಯೋಚನೆ ಮಾಡ್ತಾ ಇದೆ ನನಗೆ ನಿರುದ್ಯೋಗ ಸಮಸ್ಯೆ ಬರುತ್ತಂತೆ ನನಗೆ ಕೆಲಸ ಸಿಗಲ್ವಂತೆ ಅಲ್ಲ ಇದನ್ನೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ಕಾಶ್ಮೀರದ ರಾಜ ಬಂದು ಕೂಡ ಕಲ್ಯಾಣದಲ್ಲಿ ಅವನು ತನ್ನ ಕೆಲಸ ಕೀಳು ಕೆಲಸದಲ್ಲಿ ಅವನು ನಿರತರ ಕರೆಕ್ಟ್ ಆದ್ರೆ ನಾವು ತಿಳ್ಕೊಳ್ತೀವಿ ಆದ್ರೆ ಅದು ಖಂಡಿತವಾಗ್ಲು ಕೀಳ ಅಲ್ಲ ಅಂತ ಹೇಳಿ ಬಸವಣ್ಣವರು ಕೂಡ ಇದೇ ವಿಚಾರಗಳನ್ನ ತಿಳಿಸಿದ್ರು ಆಮೇಲೆ ಕೈಕಾಲುಗಳನ್ನ ಬಳಸಿ ನೀವು ದುಡಿಮೆ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಆದಾಯ ಉಟ್ಕೊಳ್ಳುತ್ತೆ ಅಲ್ಲಿ ತೀರಾ ಬಡತನ ಏನು ಬರಲ್ಲ ಆಮೇಲೆ ನಾವು ಕೈಕಾಲುಗಳನ್ನ ಬಳಸೋದ್ರಿಂದ ಏನಾಗಿದೆ ಸಮಾನತೆಯನ್ನು ತರಬೋದು ಈಗ ಯಂತ್ರಗಳು ಬಂದಾಗ ನಮಗೆ ಅಸಮಾನತೆ ಜಾಸ್ತಿ ಆಗಿದೆ ಒಬ್ಬನತ್ರ ಕೋಟಿಗಟ್ಟಲೆ ಹಣ ಸಂಗ್ರಹ ಆಗ್ತಾಯಿದೆ ಇನ್ನೊಬ್ಬನ ಹತ್ರ ಒಂದು ರೂಪಾಯಿನ ಇಲ್ದಂಗೆ ಆಗ್ತಾಯಿದೆ ಇಲ್ಲಿ ಕೈಕಾಲುಗಳು ಬಳಸಿದಾಗ ಸಮಾನತೆಯನ್ನು ತಾನಿಂದ ತಾನೇ ಸೃಷ್ಟಿ ಮಾಡ್ಕೊಳ್ಳುತ್ತೆ ಹಾಗಾಗಿ ಕೈಕಾಲುಗಳನ್ನ ಬಳಸಿ ಸಂದೇಶನ ಕೊಟ್ಟರು ಶಾಲೆಗಳಲ್ಲೂ ಸಹ ನಾವು ಇದನ್ನು ಮೂಲ ಶಿಕ್ಷಣದಲ್ಲಿ ಹೇಳ್ಕೊಡ್ಬೋದು ಮಗುಗೆ ಬರೀ ಪಾಠ ಮಾಡೋದಕ್ಕಿಂತ ಅದಕ್ಕೊಂದು ಎರಡು ತಿರುಡು ಕೈಕಾಲುಗಳನ್ನ ಬಳಸಿ ದುಡಿಮೆ ಮಹತ್ವ ಹೇಳ್ಕೊಟ್ರೆ ನೈ ತಾಲೀಮ್ ಅಂತ ಏನು ಮಾಡ್ಬೋದು ಮೂಲ ಶಿಕ್ಷಣದ ಉದ್ದೇಶ ಕೈಗಾಗಿತ್ತು ಇಲ್ಲ ದಿನಕ್ಕೆ ಶಾಲೆಗಳಲ್ಲಿ ಪ್ರತಿಯೊಂದು ಒಂದು ದಿನಕ್ಕೆ ಒಂದತ್ತು ಗಂಟೆ ಏನಾದರೂ ಮಗು ಏನಾದರೂ ಈ ಥರದ ಕಾರ್ಯಗಳಲ್ಲಿ ಆಗೋದೇ ನಿಜವಾದ ಶಿಕ್ಷಣ ಅದು ಹೌದು ಆಮೇಲೆ ನಾವು ಮಕ್ಕಳಿಗೆ ಇನ್ನು ಆಳವಾಗಿ ಗಾಂಧೀಜಿಯ ಚಿಂತನೆಗಳನ್ನ ಸುಲಭವಾಗಿ ಹೇಳೋದಕ್ಕೊಂದಿಷ್ಟು ಒಂದಷ್ಟು ಮಾದರಿ ಮಾಡ್ಕಂಡ್ವಿ ಈಗ ಮಗು ಈ ಡ್ರೆಸ್ ಹಾಕೊಂಡಿರುತ್ತೆ ತುಂಬ ಕಡೆ ಸಣ್ಣ ಸಣ್ಣ ಮಕ್ಕಳನ್ನ ತಾಯಂದ್ರಿಗಳು ಬರ್ತ್ಡೇನಲ್ಲಿ ಈ ಡ್ರೆಸ್ ಹಾಕಿ ಬರ್ತ್ಡೇ ಆಚರಣೆ ಮಾಡ್ತಾರೆ ನಾವು ಮಕ್ಕಳಿಗೆ ಇದನ್ನ ಯಾಕೆ ಹೇಳಿ ತೋರಿಸ್ತಾ ಇದೀವಿ ಅಂದ್ರೆ ಇದನ್ನ ಹಾಕಿದಾಗ ಮಗು ಅಳುತ್ತೆ ನೀವು ನೋಡಬಹುದು ಯಾಕಂದ್ರೆ ಇದು ಚುಚ್ಚುತ್ತೆ ಆರ್ಟಿಫಿಷಿಯಲ್ ಇದೆ ಅದು ಕಂಫರ್ಟ್ ಅನ್ಸಲ್ಲ ಅವಾಗ ಮಗು ತಾಯಿ ಅರ್ಥ ಮಾಡ್ಕೊಳ್ಳಲ್ಲ ಮಗು ಯಾಕೆ ಹೇಳ್ತಾ ಇದೆ ಅಂದ್ರೆ ತಾಯಿಗೆ ಹೊರಗಿನ ಸೌಂದರ್ಯದ ಬಗ್ಗೆ ಗಮನ ಇದೆ ಹಾಗಾಗಿ ಏನು ಮಾಡ್ತಾಳೆ ಫೋರ್ಸಿಬಲ್ ಇದನ್ನ ಹಾಕಿ ಬರ್ತ್ಡೇನಲ್ಲಿ ಫೋಟೋ ತೆಗೆಸ್ಕೊಂತಾಳೆ ಅಳೋ ಮಗು ಫೋಟೋನ ತೆಗೆಸ್ಕೊತ ಇದಾವೆ ಆದ್ರೆ ನಾವೇನು ಹೇಳ್ತಾ ಇದೀವಿ ತಾಯಿಯಿಂದಗಳಿಗೆ ನೋಡಿ ಕೈಯಲ್ಲಿ ಮಾಡಿರೋ ಬಟ್ಟೆ ಇದು ಬಹಳ ಸ್ಮೂತ್ ಆಗಿರುತ್ತೆ ಕೈಯಲ್ಲಿ ಒಂದು ನ ಸಹ ಹೊಲ್ದಿದ್ದಾರೆ ಇದನ್ನ ಇದನ್ನ ನೀವು ಹಾಕಿ ನೋಡ್ರಿ ಮಗು ನಗ್ತಾ ರಿಸಲ್ಟ್ ಹೇಳ್ತಾ ಇದೆ ನನಗೆ ನ್ಯಾಚುರಲ್ ಆಗಿರೋ ಬಟ್ಟೆ ಹಾಕ್ರಿ ಅಂತ ಮಗು ಹೇಳುತ್ತೆ ಆದ್ರೆ ನಾವೇನ್ ಮಾಡ್ತೀವಿ ಇದು ಸೌಂದರ್ಯ ಚೆನ್ನಾಗಿಲ್ಲ ಅಂತ ತಿರಸ್ಕಾರ ಮಾಡ್ಬಿಡಿ ಇದು ಬಾಹ್ಯ ಸೌಂದರ್ಯ ಇದು ಆಂತರಿಕ ಸೌಂದರ್ಯ ಎರಡು ಸೌಂದರ್ಯಗಳ ವ್ಯತ್ಯಾಸವನ್ನ ನಾವು ಕೊಡ್ಬೇಕು ಬೇಗ ಮಕ್ಕಳಿಗೆ ಬಾಹ್ಯ ಸೌಂದರ್ಯದ ಬಗ್ಗೆ ಬಹಳ ಒತ್ತು ಕೊಡಬೇಡಿ ಆಂತರಿಕ ಸೌಂದರ್ಯವನ್ನು ಜಾಗೃತಗೊಳಿಸ್ರಿ ಅವಾಗ ಏನಾಗುತ್ತೆ ಮಗು ಇನ್ನೊಂದು ಸೌಂದರ್ಯವನ್ನ ಕಂಡಿಡ್ಕೊಳ್ಳುತ್ತೆ ಅದು ನಮ್ಮಲ್ಲಿ ಮದರ್ ತೆರಸ ಇರಬಹುದು ನಮ್ಮ ಹಿಂದಿನ ಕಾಲ ಸೇವೆ ಬಾಹ್ಯ ಸೌಂದರ್ಯಕ್ಕಿಂತ ಸೌಂದರ್ಯನ ಬೆಳೆಸ್ಕೊಂಡಂತ ಬಟ್ಟೆಗಿಂತ ಹೆಚ್ಚಾಗಿ ಅವರು ಅವರಿಗೆ ಹೆಚ್ಚು ವೇಳೆ ಉಳಿಯುತ್ತೆ ಬಿಟ್ಟು ಅವರು ಒಳ್ಳೆ ಕೆಲಸದಲ್ಲಿ ಇನ್ನೂ ಹೆಚ್ಚು ತಮ್ಮನ್ನು ತೊಡಗಿಸ್ಕೋಬಹುದು ತೊಡಗಿಸ್ಕೋಬಹುದು ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ನಂತರ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ ಆಮೇಲೆ ಈ ಬಟ್ಟೆಯಲ್ಲಿ ಇನ್ನೊಂದು ಕಥೆನ ನಾವು ಹೇಳ್ತೀವಿ ಮಕ್ಳು ಏನಂತ ಈ ಬಟ್ಟೆ ಒಲಿಬೇಕು ಅಂದ್ರೆ ನೀವು ಮನೆಯಲ್ಲಿ ಒಲಿಯಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ತುಂಬಾ ಹೈ ಟೆಕ್ನಾಲಜಿ ಮೆಷಿನರೀಸ್ ಬೇಕು ಈ ಬಟ್ಟೆನೂ ಸಹ ನೀವು ಯಂತ್ರಗಳಿಂದಾನೇ ತಯಾರು ಮಾಡ್ಕೋಬೇಕು ಇನ್ನು ಉಲಿಯಕ್ಕೆ ಒಬ್ಳು ಹೆಣ್ಮಗಳು ಫ್ಯಾಕ್ಟ್ರಿಗೆ ಹೋಗ್ಬೇಕಾಗುತ್ತೆ ಅವಾಗ ಏನಾಗುತ್ತೆ ಹೆಣ್ಣು ಮಗಳು ರಾತ್ರಿ ಮನೆಗೆ ಬರ್ತಾಳೆ ಒಂಬತ್ತುವರೆ ಆದ್ರೂ ಮನೆಗೆ ಬರಲ್ಲ ಮಗು ಏನ್ ಮಾಡ್ತಿರುತ್ತೆ ಅವಾಗ ಈ ಬಟ್ಟೆ ತಯಾರು ಮಾಡೋಕೆ ತಾಯಿ ಮಗುವಿಂದ ದೂರವೋದ್ಲು ಮಗುಗೆ ಅಸಮಾಧಾನ ಆಯ್ತು ಈ ಬಟ್ಟೆನ ತಾಯಿ ಮನೆಯಲ್ಲೇ ತಯಾರು ಮಾಡ್ಕೊಂತಾಳೆ ಮಗು ಜೊತೆ ಇರ್ತಾಳೆ ಮಗುಗೆ ಸಮಾಧಾನ ಸಂಪರ್ಕ ಸಂಪರ್ಕ ಸಿಗುತ್ತೆ ಬಾಂಧವ್ಯ ಉಳ್ಕೊಳ್ಳುತ್ತೆ ಇವಾಗ ತಾಯಂದಿಗಳು ತುಂಬಾ ಜನ ಎಲ್ಲ ಹೊರ್ಗಡೆ ದುಡಿತಾ ಇರೋದ್ರಿಂದ ಮಕ್ಳು ಮನೇಲಿ ಬಿಟ್ಟು ಬರಬೇಕು ಇನ್ನೊಂದು ಯಾವ್ದೋ ಒಂದು ಹಾಸ್ಟೆಲ್ ಬಿಡಬೇಕು ವ್ಯವಸ್ಥೆನೇ ಕೆಡಿಸ್ತಾ ಇರುತ್ತೆ ಮಗು ತನ್ನ ತಾಯಿಯನ್ನೇ ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಷ್ಟು ಸಮಯ ಕೊಡಕ್ಕಾಗಲ್ಲ ಪಾಪ ಇಲ್ವಲ್ಲ ಕೊರಗು ಅದಕ್ಕೆ ಇರುತ್ತೆ ಕೊರೆಯುತ್ತೆ ಆಮೇಲೆ ಇದ್ರಲ್ಲಿ ಎಷ್ಟು ಸಾಮಾಜಿಕ ಬದಲಾವಣೆ ಆಗಿದೆ ಅಂದ್ರೆ ನೋಡಿರಬಹುದು ಕೆಲವು ಮಕ್ಕಳನ್ನ ಬಿಟ್ಟು ಹೋದ್ರನ್ನ ಭಿಕ್ಷಕರು ತಗೊಂಡೋಗಿದ್ದಾರೆ ಭಿಕ್ಷೆ ಬಿಡಕ್ಕೆ ತಗೊಂಡೋಗಿದ್ದಾರೆ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ ಮನೆಯಲ್ಲಿ ಒಂದೇ ಮಗುನ ಬಿಟ್ಟೋಗಿರ್ತಾರೆ ಅವ್ರನ್ನ ನೀವು ಅಂಗನವಾಡಿಗೆ ತಗೊಂಬಂದಾರ ಸೇರಿಸ ಎರಡು ವರ್ಷದ ಮಕ್ಕಳನ್ನ ಕೂಡ ಅಂಗನವಾಡಿಗೆ ಸೇರಿಸೋ ತಂದೆ ತಾಯಿಂದ್ರೆ ಇದಾರೆ ಇವತ್ತು ಆ ವಯಸ್ಸಲ್ಲಿ ಅಷ್ಟು ಬೇಗ ಶಾಲೆಗೆ ಕಳಿಸೋ ವಯಸ್ಸಲ್ಲ ಅದು ಆ್ಯಕ್ಚುಲಿ ಹಾಗಾಗಿ ತುಂಬ ಜನ ಹೆಣ್ಮಕ್ಳದನ್ನ ನಾವು ಮನೆ ಒಳಗಡೆ ದುಡಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದು ಈ ಚರ್ಕದಲ್ಲಿ ಬಂದ್ಬಿಡುತ್ತೆ ಒಳಗೆ ಸೇರ್ಪಡೆ ಆಗಿದೆ ಈಗ ನಾವಿದೆಲ್ಲ ತಗೊಂಡು ಇಂಟರ್ಪ್ರಟೇಷನ್ ಮಾಡ್ಬೋದು ಈಗ ಯಾಕೆ ಮಹಿಳೆಯರು ಮನೆಯಲ್ಲಿ ದುಡಿಯೋದು ಸೇಫ್ ಅಂದರೆ ಈಗ ನಾವು ನೋಡಿರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ರಾತ್ರಿ ಮನೆಗೆ ಬರಬೇಕಾರೆ ಎಷ್ಟು ನಾವು ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಎಲ್ಲ ಇವು ಡ್ರೈವರ್ಸ್ಗಳಿಂದ ಹಿಡಿದು ಎಲ್ಲಾರು ನೀವು ಫೋಟೋಗ್ರಾಫ್ ತೊಗೋಬೇಕಾಗುತ್ತೆ ಐಡೆಂಟಿಫಿಕೇಶನ್ ತಗೋಬೇಕಾಗುತ್ತೆ ನಮ್ಮ ಹಿಂದಿನ ಕಾಲದ ಜನ ಎಷ್ಟು ಜಾಂಡ್ ಇರ್ಬೋದು ಮನೇಲಿ ದುಡಿಯೋದ್ರಿಂದ ಎಷ್ಟು ಸೇಫ್ ಇದೆ ಅವರು ಜೀವನ ಎಷ್ಟು ಸೇಫ್ ಆಯಿತು ನಾವೀಗ ಹೆಣ್ಮಕ್ಳಿಗೆಲ್ಲ ಕರಾಟೆ ಕಲಿಸೋಕ್ಕೆಲ್ಲ ಹೊರಟಿದ್ದೀವಿ ಈಗ ಹಾಂ ಯಾಕೆಂದ್ರೆ ಅವ್ರು ಸೇಫ್ಟಿಗೆ ಹೆಂಗೆ ಮಾಡ್ತೀರಿ ನೀವು ಈಗ ರಾತ್ರೆಲ್ಲ ಮಹಿಳೆಯರು ಸಂಚಾರ ಮಾಡ್ತಾ ಇದ್ದಾರೆ ನಗರಗಳಲ್ಲಿ ಅವ್ರು ಹೆಂಗೆ ಸೇಫ್ಟಿ ಕೊಡ್ತೀರಿ ನೀವು ಸೊ ಗಾಂಧೀಜಿಯವ್ರ ವಿಚಾರ ಎಷ್ಟು ಸುಲಭವಾಗಿದೆಯಲ್ಲ ನೀವು ಆದಷ್ಟು ನಿಮ್ಮ ಬಟ್ಟೆಗಳನ್ನು ಹಲವಾರು ಇವತ್ತು ಕೂಡ ಹಲವಾರು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಹಳೆ ಕಾಲದ ಮನೆಗಳಲ್ಲಿ ಹೌದು ಹೊರಗಡೆ ವ್ಯಾಪಾರ ಒಳಗಡೆ ಅವ್ರ ಮನೆ ಹೌದು ಹೌದು ಹೀಗಾಗಿ ಅವರು ಅಲ್ಲೇ ಬಿಟ್ಟು ಹೊರಗೆ ಬೇರೆ ಕಡೆ ಹೋಗೋ ಪ್ರಸಂಗ ಅವ್ರಿಗೆ ಬರ್ತಾನೆ ಇರಲಿಲ್ಲ ಬರ್ತಾನೆ ಇರಲಿಲ್ಲ ಮೂವ್ಮೆಂಟ್ ಕಮ್ಮಿ ಆಗ್ತಿತ್ತು ನಮಗೆ ಸಂಚಾರ ವ್ಯವಸ್ಥೆ ಬಹಳ ಬದಲಾವಣೆ ಆಗ್ಬಿಡುತ್ತೆ ಇವತ್ತು ಎಲ್ಲೋ ಒಂದ್ ಕಡೆ ಅಂಗಡಿ ಇದೆ ಎಲ್ಲೋ ಒಂದ್ ಕಡೆ ಅವರು ವಾಸಿಸ್ತಾರೆ ಅವ್ರಿಗೆ ಟೆನ್ಷನ್ ಇರುತ್ತೆ ಹೌದು ಸ್ಟ್ರೆಸ್ ಆಮೇಲೆ ಈಗ ನಾವು ಬಸ್ ಬಸ್ ಹಿಡಿಯಕ್ಕೆ ಓಡ್ ಮಹಿಳೆಯರನ್ನ ತೋರಿಸಿ ಹೇಳ್ಬೋದು ನಾವು ಪಠ ಮಾಡಬಹುದು ಯಾಕೆ ಇಷ್ಟ ಒತ್ತಡ ಎಲ್ಲಾರು ಯಾಕೆ ಹೊರಗೆ ದುಡಿತಾ ಇದ್ದಾರೆ ಕಾರ್ಖಾನೆ ಒಳಗಡೆ ತಳ್ತಾ ಇದೀರಲ್ಲ ಮನೆಯಲ್ಲಿ ದುಡಿತಾ ಇದ್ದ ಮಹಿಳೆಯರಲ್ವ ಅವರೆಲ್ಲ ಎಲ್ಲ ಕಥೆನ ಹೇಳ್ಬೋದಲ್ಲ ನಾವು ಗಾಂಧೀಜಿ ಅವ್ರ ಸೊ ಹಾಗೆ ನಾನು ಈಗೇನು ಮಕ್ಕಳಿಗೆ ಏನು ಹೇಳ್ತಾ ಇದ್ದೀನಿ ನೋಡಿ ಈ ಫ್ರಾಕಿ ಹಿಂದೆ ಇರುವಂಥ ಹಿಂಸೆನ ನೀವು ಅರ್ಥ ಮಾಡ್ಕೊಳ್ಳಿ ಮಗುಗೆ ಎಲ್ಲ ಅರ್ಥ ಮಾಡಿಸ್ಬಿಡ್ಬೋದು ನೀವು ಭಾಳ ಸುಲಭವಾಗಿ ನೋಡೋಕ್ಕೆ ಸೌಂದರ್ಯುತವಾಗಿದೆ ದುಃಖ ತುಂಬಿಕೊಂಡಿದೆ ಇಲ್ಲಿ ನಿಮ್ಗೆ ಕಡಿಮೆ ಸೌಂದರ್ಯ ಆಗಿರೋ ಇದು ಸೌಂದರ್ಯ ಇದೆ ಕಡಿಮೆ ಅನಿಸಿರ್ಬೋದು ಅಷ್ಟೇ ಇಲ್ಲಿ ಬಟ್ಟೆ ಅದಕ್ಕೆ ಬೇಕು ಸೌಂದರ್ಯದಕ್ಕೂ ಸೌಂದರ್ಯಕ್ಕಾಗಿ ಬಟ್ಟೆ ಬೇಕಿಲ್ಲ ಹ್ಞೂ ಆ ಬಟ್ಟೆ ನಮಗೆ ನಮ್ಮ ರಕ್ಷಣೆಗೆ ರಕ್ಷಣೆಗೆ ಬೇಕು ಅದು ಸೌಂದರ್ಯದ ಒಂದು ಸಂಕೇತ ಬಟ್ಟೆ ಅಲ್ವೇ ಅಲ್ಲ ಸ್ವಲ್ಪ ಸೌಂದರ್ಯದ ಬಗ್ಗೆ ಗಮನ ಇರಬಹುದು ಇದೊಂದು ಐವತ್ತು ಪರ್ಸೆಂಟೇಜಾರು ಉಳಿಸ್ಕೊಳ್ಳಿ ಅಂತ ನಾವು ಕೇಳೋದು ಇದೊಂದು ಫಿಫ್ಟಿ ಪರ್ಸೆಂಟ್ ಇಲ್ಲಿ ನೀನು ಐದು ಡ್ರೆಸ್ ತಗೊಂಡ್ರೆ ಒಂದೆರಡು ಇದನ್ನ ತಗೋ ಒಂದೆರಡು ಇದನ್ನ ತಗೋ ಅನ್ನೋ ಸಂದೇಶನಾರು ಕೊಡಬಹುದಲ್ಲ ಈಗ ನಾವು ಅದಕ್ಕೆ ತಗೊಂಡ್ವಿ ಈಗ ನೋಡಿರ್ಬೋದು ಕೆಲವು ಫ್ರಾಕ್ಗಳಿಗೆ ಐದು ಸಾವಿರದಿಂದ ಹತ್ತು ಸಾವಿರ ತನಕ ಬಂದಿದೆ ರೇಟ್ ಹೌದು ಅಷ್ಟು ಕಾಸ್ಟ್ ಆಫ್ ಇದು ಮೆಟೀರಿಯಲ್ಸ್ ಎಲ್ಲ ತಗೊಂಡು ಬರ್ತಾ ಇದೆ ಅದು ಇವೆಲ್ಲ ಹಿಂದೆಲ್ಲ ಐವತ್ತು ರೂಪಾಯಿಗೆ ಒಂದೊಂದು ಫ್ರಾಕ್ ಇವೆಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಒಂದು ಫ್ರಾಕ್ ತಯಾರಾಗ್ತಿತ್ತು ಸಣ್ಣ ಸಣ್ಣ ಟೈಲರಿಂಗ್ ಮಿಷಿನಲ್ಲಿ ಒಲಿತಿದ್ರು ಜನ ಅಲ್ಲೇ ಸುಖವಾಗಿದ್ರು ಅವರು ನೆಮ್ಮದಿ ಆಗಿದ್ರು ನೆಮ್ಮದಿ ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ನೆಮ್ಮದಿ ಕಳ್ಕೊಂಡಿದೀವಿ ಐದು ಸಾವಿರ ಕೊಟ್ಟು ನೀವು ಮಗು ಬಟ್ಟೆ ಕೊಡಿಸಿರ್ಬೋದು ಅದ್ರ ನೆಮ್ಮದಿ ಇಲ್ಲ ನೀವು ಅದಕ್ಕೆ ಅದಕ್ಕೆ ದುಡಿತೀರಿ ಅದಕ್ಕೆ ಸಾಲ ಮಾಡ್ತೀರಿ ನೀವು ದುಡ್ಡಿಲ್ಲ ಅಂತೀರಿ ಏನೋ ಒಂದು ಮಗು ಒಳ್ಳೆ ಫ್ರಾಕ್ ಹಾಕೊಂಡೆ ಹತ್ತಿರದು ಇದೆ ಒಳ್ಳೆ ಫ್ರಾಕ್ ಕೊಡ್ಸ್ಬೇಕಾದ್ರೆ ಪೋಷಕರು ಹತ್ತಿರದು ಇದೆ ಇಲ್ಲಿ ಇದು ಇಲ್ಲಿ ಎಲ್ಲ ಸರಳತೆ ಇತ್ತು ಆಮೇಲೆ ತುಂಬಾ ಗಾಂಧೀಜಿ ಅವರ ಸಿದ್ಧ ಅಂತ ಬಹಳ ಸ್ವಲ್ಪ ಹೇಳೋದು ಇದನ್ನ ನೀವು ಮದುವೆ ಮನೆಗೆ ಹಾಕೊಂಡು ಹೋಗ್ತಿದೀರಿ ಇದನ್ನ ನೀವು ನೈಟ್ ಡ್ರೆಸ್ ಮಾಡ್ಕೊಂತ ಇದೀರಿ ಗಾಂಧೀಜಿ ಏನಂದ್ರೆ ಇದನ್ನ ನೀವು ಮದುವೆ ಹಾಕೊಂಡ್ ಹೋಗಬೇಕು ಇದನ್ನ ನೀವು ಬೇಕಾರೆ ನೈಟ್ ಡ್ರೆಸ್ ಮಾಡ್ಕೊಳ್ಳಿ ಅಂದ್ರೆ ನೀವು ಖಾದಿನ ಪ್ರಚಾರ ಕೊಡ್ಬೇಕು ನೀವು ಹೆಚ್ಚು ಪ್ರಚಾರ ಕೊಡ್ಬೇಕು ನೀವು ದೊಡ್ಡ ದೊಡ್ಡ ವೇದಿಕೆ ಮೇಲೆ ನೀವು ಖಾದಿ ತಗೊಂಡ್ ಬರ್ಬೇಕು ಹೌದು ಅವಾಗ ಏನಾಗುತ್ತೆ ಮಗುಗೆ ಭಾವನೆಗಳನ್ನ ಬದಲಿಸ್ಬಹುದು ತುಂಬಾ ಚೆನ್ನಾಗಿದೆ ಇದು ಈ ಕಾನ್ಸೆಪ್ಟ್ಗಳನ್ನ ನಾವು ಈಗಿನ ಜನ ಕೇಳಿದ್ರೆ ಸ್ವಲ್ಪ ಜನ ಅಳವಡಿಸ್ಕೊಂತಾರೆ ಈಗ ಕೆಲವು ಕಡೆ ಧಾರವಾಡ ಕಡೆ ಖಾದಿ ಡೇ ಅಂತ ಮಾಡ್ತಾ ಇದ್ದಾರೆ ಕಾಲೇಜ್ಗಳಲ್ಲೆಲ್ಲ ಮಕ್ಕಳೆಲ್ಲ ಪಾರಂಪರಿಕ ಡ್ರೆಸ್ ಹಾಕೊಂಡ್ ಬರ್ತಾರೆ ಹೌದು ಒಂಥರ ಖುಷಿ ಅವರಿಗೆ ನಮ್ಮ ಹಳೆ ಡ್ರೆಸ್ ಪಂಚೆ ಈ ಹಳ್ಳಿ ಜನತೆ ಪಟ್ಟಣದವರನ್ನ ನೋಡಿ ಕಲಿತಾ ಇದ್ದಾರೆ ಹೌದು ಈ ಪಟ್ಟಣದವರು ಖಾದಿ ಅತ್ತ ಹೊಲದ್ ಬಿಟ್ರೆ ಅವಾಗ ಸಮಗ್ರ ಬದಲಾವಣೆಯನ್ನು ನಾವು ಸಮಾಜದಲ್ಲಿ ತರಲಿಕ್ಕೆ ಸಾಧ್ಯ ಆಗತ್ತೆ ಆಮೇಲೆ ನೀವು ಕ್ರಾಂತಿ ಮಾಡ್ಬೇಕು ಅಂದ್ರೆ ಏನು ರಕ್ತ ಚಿಲ್ಲೆ ಕ್ರಾಂತಿ ಮಾಡ್ಬೇಕು ಅಂತ ಏನಿಲ್ಲ ನೀವು ಆದಷ್ಟು ಈ ವಿಚಾರಗಳನ್ನ ಅಳವಡಿಸಿಕೊಂಡ್ಬಿಟ್ರೆ ಕೂತಲ್ಲೇ ಕ್ರಾಂತಿ ಹೌದು ನೋಡಿ ಗಾಂಧೀಜಿಯವರ ಚಿಂತನೆಗಳನ್ನ ಈಗ ಬಹಳ ಸುಲಭವಾಗಿ ಅರ್ಥ ಮಾಡಿಸಬಹುದು ಪೈಪೋಟಿನೇ ಇಲ್ಲ ಇದರಲ್ಲಿ ಪೈಪೋಟಿ ಇಲ್ಲದ ಜೀವನ ಸಹಕಾರದ ಜೀವನ ನಾನು ನಿನಗೆ ಸಹಾಯ ಮಾಡ್ತೀನಿ ನೀನು ನನಗೆ ಸಹಾಯ ಮಾಡು ಇಲ್ಲಿ ಭಾಳ ಪೈಪೋಟಿ ಇದೆ ನೀವು ನೋಡಿರ್ಬೋದು ನೀವು ಎಷ್ಟು ಕಾಂಪಿಟೇಷನ್ ಇದೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಇದೆ ಇಲ್ಲಿ ಅಡ್ವರ್ಟೈಸ್ಮೆಂಟೇ ಇಲ್ಲ ನಿನ್ನ ಹತ್ರದಾಗಿರೋ ವಸ್ತುವನ್ನು ನೀನು ಬಳಕೆ ಮಾಡು ಅಷ್ಟೇ ಸ್ವದೇಶಿ ತತ್ವವನ್ನು ಸುಲಭವಾಗಿ ಹೇಳ್ಕೊಡ್ಬೋದು ನಾವು ಆಮೇಲೆ ಇನ್ನೂ ಜನರಿಗೆ ಕನ್ಫ್ಯೂಷನ್ ಇದೆ ಸ್ವದೇಶಿ ಅಂದರೆ ಏನು ಸರ್ ನಾ ಬಾಂಬೆಯಿಂದ ಬಟ್ಟೆ ತರಿಸಿದ್ರೆ ಅದು ಸ್ವದೇಶಿ ಅಲ್ವಾ ಸರ್ ಅನ್ನೋ ಭಾವನೆ ಇದೆ ಗಾಂಧೀಜಿಯವರು ಅಲ್ಲಿ ಭಾಳ ಚೆನ್ನಾಗಿ ಕ್ಲಾರಿಫೈ ಮಾಡಿದ್ದಾರೆ ಬಾಂಬೆನೂ ಸಹ ನಿನಗೆ ದೂರವಾದ ಊರೇ ಹೌದು ಅದು ನೀನು ವಿದೇಶ ಅಂತ ಅನ್ಕೊಂಬಿಡು ನೀನು ನಿನ್ನ ಗ್ರಾಮೀಣ ಹತ್ರ ಎಲ್ಲಿ ನೀನು ನಡ್ಕೊಂಡು ಹೋಗಿ ಏನು ಮುಟ್ಟುತ್ತೀಯಲ್ಲ ಅದು ನಿನ್ನ ಸ್ವದೇಶಿ ಕ್ಲಾರಿಫೈ ಮಾಡಿದ್ದಾರೆ ಗಾಂಧೀಜಿಯವರು ಅಂದರೆ ಬಾಂಬೆ ಜನನೂ ಸಹ ನಮ್ಮನ್ನು ಶೋಷಣೆ ಮಾಡಬಾರ್ದು ಅಂತ ಒಂದಾನೊಂದು ಕಾಲದಲ್ಲಿ ಇಡೀ ಬಾಂಬೆ ಖಾದಿ ತೊಟ್ಟಿತ್ತು ನೀವು ಕಥೆಗಳೆಲ್ಲ ನೋಡಿರ್ಬೋದು ನಮ್ಮ ಹೋರಾಟದಲ್ಲಿ ಇವತ್ತು ಅದೇ ಬಾಂಬೆ ಸಿಂಥೆಟಿಕ್ ಬಟ್ಟೆಗಳನ್ನ ತೊಡ್ಕೊಂಡಿತ್ತಿದೆ ಅಂದರೆ ಎಷ್ಟು ಬದಲಾವಣೆ ಮಾಡಿಕೊಟ್ವಿ ನಾವು ಇದನ್ನೆಲ್ಲ ನಾವು ಸ್ವಲ್ಪ ಮಕ್ಕಳಿಗೆ ಹೇಳಿದ್ರೆ ಇತಿಹಾಸದ ಪಾಠದಲ್ಲಿ ಇವೆಲ್ಲ ಹೇಳ್ಬೋದು ಈ ಬಟ್ಟೆನ ವೀಕ್ಷಕರೇ ದಯವಿಟ್ಟು ಒಂದು ಒಂದು ಸ್ವಲ್ಪ ಭಾಗವನ್ನು ಸುಟ್ಟು ತಾವು ನೋಡಿದರೆ ತಮಗೆ ಗೊತ್ತಾಗತ್ತೆ ಇದರಲ್ಲಿ ಪ್ಲ್ಯಾಸ್ಟಿಕ್ ಅಂಶ ಇದೆ ಅಂತೇಳಿ ಹೀಗಾಗಿ ಈ ಬಟ್ಟೆನ ಮಗು ತೊಟ್ಟಾಗ ಅದರ ಉಸಿರಾಟದ ಮೂಲಕ ಗಾಳಿಯ ಮೂಲಕ ಅದು ಪ್ಲ್ಯಾಸ್ಟಿಕನ್ನು ಕೂಡ ಸೇವಿಸ್ತಾ ಇರುತ್ತೆ ಈ ಮಗು ತನ್ನ ಜೀವಮಾನದಲ್ಲಿ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ಈ ಥರ ಆಮೇಲೆ ಈ ಥರದ ಬಟ್ಟೆಗಳು ಅದರಲ್ಲಿ ಸಾಮಾನ್ಯವಾಗಿ ಅಲರ್ಜಿ ತಂದೇ ತರುತ್ತೆ ಪದೇ ಪದೇ ಕೆಮ್ಮು ಜ್ವರ ನೆಗಡಿ ಬರೋದು ಸೊ ಅದಕ್ಕೆ ಸಾಮಾನ್ಯ ಆಗಿರುತ್ತೆ ಅದಕ್ಕೆ ಚರ್ಮ ರೋಗಗಳಿಗೆ ಕೂಡ ಈ ಬಟ್ಟೆ ಕಾರಣ ಆಗುತ್ತೆ ಅದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಆಮೇಲೆ ಗಾಂಧಿಯವರ ದೃಷ್ಟಿಯಿಂದ ಕೂಡ ಈ ಥರದ ಬಟ್ಟೆಯನ್ನು ಬಳಸದೇ ಇರೋದು ಸೂಕ್ತ ಅಂಥೇಳಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇನ್ನೊಂದು ಪ್ರಶ್ನೆ ಬರುತ್ತೆ ನಮ್ಮ ಜನರಲ್ಲಿ ಈ ಪಾಶ್ಚಿಮಾತ್ಯ ದೇಶಗಳು ಯಾಕೆ ಇವನು ಹೆಚ್ಚು ಉತ್ಪಾದನೆ ಮಾಡುದು ಅಂದ್ರೆ ಅವ್ರಿಗೆ ಹತ್ತಿ ಬೆಳೆಯೋದು ಕಷ್ಟ ಇದೆ ಅಲ್ಲಿ ಹೌದು ನಮ್ಮಲ್ಲಿ ಅತ್ತಿ ಬಹಳ ಚೆನ್ನಾಗಿ ಬೆಳೀತಾರೆ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಪರಿಸರ ಸ್ನೇಹಿಯಾದಂಥ ಈ ಬಟ್ಟೆಗಳನ್ನ ತೋರಿಸೋದ್ರಿಂದ ಅಂದ್ರೆ ನಮ್ಮ ದೇಶದ ಬೆಳೆಗಳಿಗೆ ಸಹಾಯಕವಾಗ ಬೆಲೆ ಕೊಡ್ ಕೊಡದೆ ಇದ್ರೆ ಅವ್ರ ದೇಶಗಳು ಮುಂದುವರಿತಾವ ಬೆಲೆ ಕೊಟ್ಟರೆ ನಮ್ಮ ದೇಶ ಮುಂದೆ ಬರುತ್ತೆ ಅದಕ್ಕೆ ಅವ್ರು ತಮ್ಮ ದೇಶದ ಮುಂದುವರಿಕೆಗೆ ಅವರು ಗಮನ ಹರಿಸಿದ್ರು ಹೌದು ಹಾಗೆ ಈಗ ಮಗು ಹುಟ್ಟಿದ ತಕ್ಷಣನೇ ಡಾಕ್ಟರ್ ಒಂದು ಉತ್ತಮವಾದ ಹತ್ತಿ ಬಟ್ಟೆನಲ್ಲೇ ಮಗು ಹೌದು ಯಾಕಂದ್ರೆ ಆಸ್ಪತ್ರೆಗಳಲ್ಲಿ ಗೊತ್ತು ಮಗು ಬಹಳ ಸ್ಮೂತ್ ಆಗಿ ಹೋಗುತ್ತೆ ಅದೇ ಬಟ್ಟೆನ ನಾವಿಲ್ಲಿ ಹೌದು ಆಸ್ಪತ್ರೆಯಲ್ಲಿ ನಮ್ಮದು ನಡತೆ ಬೇರೆ ಇದೆ ಹೊರಗೆ ಬಂದ ತಕ್ಷಣ ನಡತೆ ಬದಲಾಗ್ತಾ ಇದೆ ಇಲ್ಲಿ ಹೇಳೋದಕ್ಕೆ ಬಹಳ ಚೆನ್ನಾಗಿದೆ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವಿರಾಮದ ನಂತರ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನೀವು ನೋಡಿರ್ಬೋದು ಈಗ ನಮ್ಮಲ್ಲಿ ಬನಹಟ್ಟಿ ಅಂತ ಆ ಕಡೆ ಬಾಗಲಕೋಟೆಯಲ್ಲೆಲ್ಲ ಮಹಿಳೆಯರು ತಿಂಡಿ ತಿಂದಾದ ತಕ್ಷಣ ಒಂದು ಮೇಲೆ ಕುತ್ಕೊಂಡು ಬಟ್ಟೆ ಮಾಡ್ತಾರೆ ಅವರು ಆ ದೃಶ್ಯ ನೋಡಿದ್ರೆ ಆಶ್ಚರ್ಯ ಅಲ್ಲಿ ಸೀರೆ ತಯಾರಾಗಿರಂತದ್ದು ನಮ್ಮ ಮೊಣಕಾಲ್ ಇರ್ಬೋದು ಅಲ್ಲೆಲ್ಲ ಮಹಿಳೆಯರು ಕುತ್ಕೊಂಡು ಬಟ್ಟೆ ಮಾಡಿರೋ ಇವೆಲ್ಲ ಇವೆಲ್ಲ ಕೈಯಲ್ಲಿ ಮಾಡಿದಂತವೇ ಸೊ ನಾವ್ ಇವಾಗ ಹೆಚ್ಚು ಪ್ರೋತ್ಸಾಹ ಕೊಡ್ಬೇಕು ನಾವು ಈಗ ಸಾಮಾನ್ಯವಾಗಿ ಮಹಿಳೆಯರು ಕೆಲಸ ಇಲ್ದಲೆ ಸಾಮಾನ್ಯ ಏನ್ ಮಾಡ್ತಾರೆ ಅವರು ಟಿವಿ ನೋಡ್ತಿರ್ತಾರೆ ಇಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಇಲ್ಲೇನಾಗುತ್ತೆ ಹೆಚ್ಚು ಕೆಲಸವನ್ನ ಇದ್ರಲ್ಲಿ ಮಾಡ್ತಾರೆ ಮಕ್ಕಳು ಅಲ್ವಾ ಅವರು ತಿಂಡಿ ಆ ತಕ್ಷಣ ಊಟ ಒಂದ್ ಅರ್ಧ ಗಂಟೆ ಸೀರೆ ಮಾಡ್ತಾರೆ ಒಂದ್ ದಿವ್ಸಕ್ಕೆ ಒಂದ್ ಐವತ್ತರಿಂದ ನೂರು ರೂಪಾಯಿ ದುಡಿಮೆಗೆ ಅವಕಾಶ ಸಿಗುತ್ತೆ ಬಟ್ ಈ ಸೀರೆನ ಯಾರು ತಗಂತಾನೆ ಇಲ್ಲ ಈಗ ಅದು ನಮ್ಮ ಪ್ರಾಬ್ಲಮ್ ಜನ ಏನಾಗಿದೆ ಸಿಂಥೆಟಿಕ್ ಸೀರೆಗಳಿಗೆ ಹೋಗ್ಬಿಡಿದೆ ಮನೆಗಳಲ್ಲಿ ಪ್ರತಿ ಎಷ್ಟು ಜನ ಇರ್ತಾರೋ ಅವ್ರಿಗೆ ಒಂದು ಜೊತೆ ಆದರೂ ಹೌದು ಖಾದಿ ಬಟ್ಟೆಗಳನ್ನ ಕ್ಷೇಮ ಕ್ಷೇಮ ಆಮೇಲೆ ಈಗ ನಾವು ನೋಡಿರ್ಬೋದು ಮೊನ್ನೆ ಅರವತ್ತು ರೂಪಾಯಿ ಸೀರೆ ಕೊಟ್ಟರು ಸಿಂಥೆಟಿಕ್ ಸೀರೆ ಅರವತ್ತು ರೂಪಾಯಿಗೆ ಬಂದಿದೆ ಅಂದ್ರೆ ಅಷ್ಟು ಪ್ರೊಡಕ್ಷನ್ ಆಗಿದೆ ಹೌದು ಮಹಿಳೆಯರೆಲ್ಲರವತ್ತು ರೂಪಾಯಿ ಸೀರೆ ತಗೊಂಡು ಉಟ್ಕೊಂಡಿದ್ದಾರೆ ಆದ್ರೆ ಇದ್ರ ಉದ್ದೇಶ ಏನೋ ಇನ್ನೊಬ್ರು ಮಹಿಳೆ ಸಹಾಯ ಮಾಡ್ದಂಗೆ ಆಗುತ್ತೆ ಇದು ಮುನ್ನೂರಿಂದ ಐನೂರು ಒಂದು ರೂಪಾಯಿ ಐನೂರು ರೂಪಾಯಿ ತನಕ ಸೀರೆಗಳು ಇದಾವೆ ಈ ಕೆಲವರು ಅಜ್ಜರುಗಳು ಇದನ್ನು ತೊಡ್ತಾ ಇದಾರೆ ಅರವತ್ತು ರೂಪಾಯಿ ಸೀರೆ ನೀವು ಹತ್ತು ತಗೊಂಡಿಂತೂ ಸಹಿತ ಆರೋಗ್ಯವಾಗಿ ನಾಲ್ಕೈದು ವರ್ಷ ಬಂದೇ ಬರ್ತದೆ ಆಮೇಲೆ ಇಳಕಲ್ ಸೀರೆ ನೀವು ನೋಡಿರಬಹುದು ಅವೆಲ್ಲ ಎಷ್ಟು ಚೆನ್ನಾಗಿ ಕಲಾವಂತಿಕೆಯಿಂದ ತಯಾರಾದಂಥವು ಸೊ ಹಾಗಾಗಿ ಈಗ ನಾವು ನೋಡಿರ್ಬೋದು ಉತ್ತರ ಕರ್ನಾಟಕದಲ್ಲಿ ಜನರ ಬಡತನದಲ್ಲಿದ್ದಾರೆ ನಿರುದ್ಯೋಗದಲ್ಲಿದ್ದಾರೆ ನೀವ್ರು ಹೆಂಗೆ ಸಹಾಯ ಮಾಡಬಹುದು ಅಂದ್ರೆ ಬಹಳ ಸುಲಭ ನೀವು ಅವ್ರ ಸೀರೆಗಳನ್ನ ಬಟ್ಟೆಗಳನ್ನ ಕೊಂಡ್ಕೊಂಡ್ರೆ ಅವ್ರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂತಾರೆ ನಮ್ಮ ಹಣ ಅಲ್ಲಿಗೆ ಹೋಗಿ ತಲುಪುತ್ತೆ ಭಾಳ ಸುಲಭವಾಗಿ ವಿಚಾರಗಳನ್ನ ನಾವು ಮಹಿಳೆಯರಿಗೆ ಹೇಳ್ಕೊಡ್ಬೋದು ಆಮೇಲೆ ಈ ಸೀರೆ ಹಿಂದೆ ನಾವು ಮಹಿಳೆಯರ ಸಬಲೀಕರಣ ಅವನ್ನೆಲ್ಲ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು ಹಾಗೆ ನಾನು ನಿಮ್ಗೊಂದು ಟವಲ್ ತೋರಿಸ್ತಾ ಇದ್ದೀನಿ ಈ ಟವಲ್ ಚಿತ್ರದುರ್ಗ ಸುತ್ತಮುತ್ತ ತಯಾರಾಗಿದೆ ಇದೆಲ್ಲ ಟವಲ್ಗಳು ಕೆಲವು ಸರಿ ಇವು ತಯಾರಾಗಿರೋ ಟವಲ್ಗಳು ಮಾರಾಟನೇ ಆಗಿರಲ್ಲ ಬಹಳ ದಿವಸ ಅಂಗಡಿನಲ್ಲಿ ಸ್ಟಾಕ್ ಆಗಿರುತ್ತೆ ಯಾಕೆಂದರೆ ಜನ ಖಾದಿ ಅಂಗಡಿ ಒಳಗಡೆ ಹೋಗ್ತಾ ಇಲ್ಲ ಅವ್ರನ್ನ ಹೋಗಂಗೆ ಮಾಡ್ಬೇಕು ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವತಂತ್ರ ದಿನಾಚರಣೆ ದಿವಸ ಅಕ್ಟೋಬರ್ ಸೆಕೆಂಡ್ ಒಂದು ಆಂದೋಲನ ಮಾಡ್ಬೇಕು ನಾವು ಅವತ್ತು ಜನ ಖಾದಿ ಖರೀದಿ ಮಾಡೋದು ಖಾದಿ ಅಂಗಡಿ ಮುಂದೆ ಒಂದು ಕಾರ್ಯಕ್ರಮಗಳನ್ನ ಮಾಡೋದು ಮಾಡಿದಾಗ ಏನಾಗುತ್ತೆ ಜನರ ಗಮನ ನಾವು ಈ ತರ ಮಾಡ್ತಾ ಹೋದಾಗ ಏನಾಗುತ್ತೆ ಈ ಟವಲ್ ನಮಗೆ ವ್ಯಾಪಾರ ಆಗ್ತವೆ ಅವರಿಗೆ ಅಂದ್ರೆ ಸ್ವಾಮಿ ಅವರೇ ನಾವು ನೋಡಿದ್ದೀವಿ ಈಗ ಸ್ವತಂತ್ರ ದಿನಾಚರಣೆ ದಿವಸ ರಸ್ತೆಯಲ್ಲಿ ಧ್ವಜಗಳನ್ನ ಮಾರಾಟ ಮಾಡ್ತಾರೆ ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟ ಹಲವಾರು ವಸ್ತುಗಳು ಚೈನಾ ಮೂಲದ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದೆ ಆದ್ರೆ ಖಾದಿಯನ್ನು ಮಾರಾಟ ಮಾಡ್ತಾ ಇಲ್ಲ ಅದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಸಂಬಂಧ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪ್ರೋಗ್ರಾಮ್ಗಳಾಗತ್ತೋ ಅಲ್ಲಿ ಖಾದಿ ವಸ್ತುಗಳನ್ನು ಕೂಡ ಇಡಬೇಕು ಆಮೇಲೆ ನಮ್ಮ ರಾಜಕಾರಣಿಗಳು ಅಧಿಕಾರಿಗಳು ಖಾದಿಯನ್ನು ಪ್ರೋತ್ಸಾಹ ಕೊಡಬೇಕು ಆ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಕೂಡ ಅದನ್ನು ಜನರಿಗೆ ತಿಳಿಸಿ ಹೇಳಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತೇನೆ ಹಾಗೆ ನಮ್ಮ ಚಿತ್ರದುರ್ಗ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಈ ಥರ ಶಾಲುಗಳನ್ನು ತಯಾರು ಮಾಡಿದ್ದಾರೆ ಕೈಯಲ್ಲಿ ಮಾಡಿರೋ ಸುಂದರವಾಗಿದೆ ನಾವು ಏನ್ ಹೇಳ್ತಾ ಇದೀವಿ ನೀವು ಯಾವ್ದಾರ ಕಾರ್ಯಕ್ರಮದಲ್ಲಿ ಶಾಲೂ ಓದಿಸ್ತಿರಲ್ಲ ಕಾದಿದೆ ಓದಿಸ್ರಿ ನೀವು ನಮ್ಗೆ ಎರಡು ಕೆಲಸ ಆಗುತ್ತೆ ಯಾಕಂದ್ರೆ ಇದನ್ನ ಬಳಕೆ ಮಾಡ್ದಂಗೂ ಆಗುತ್ತೆ ನಮಗೆ ಉದ್ಯೋಗಕ್ಕೆ ಸಹಾಯ ಆಗುತ್ತೆ ಶಾಲು ತುಂಬಾ ಚೆನ್ನಾಗಿದೆ ಈ ನಾವ್ ತುಂಬಾ ಕಾರ್ಯಕ್ರಮದಲ್ಲಿ ಸಿಂಥೆಟಿಕ್ ಶಾಲ ಓದಿಸೋದ್ ನಾವ್ ನೋಡಿದ್ವಿ ಅವ್ ಯಾವ್ದಕ್ಕೂ ಉಪಯೋಗ ಬರಲ್ಲ ನೀರಿನ ಹೀರ್ ಹೀರ್ಕಳಲ್ಲ ಬಳಕೆ ಆಗಲ್ಲ ಈ ತರ ಶಾಲೆಗಳನ್ನ ಏನಾಗುತ್ತೆ ಕಲಾವಿದ್ರಿಗೆ ಒಂದು ಸಹಾಯ ಆಗುತ್ತೆ ಆಮೇಲೆ ಇದ್ರ ಕತೆ ನೀವು ಕೇಳ್ತಾ ಹೋದ್ರೆ ಕೆಲವು ಕಡೆ ಈ ತರ ಶಾಲ್ಗಳೆಲ್ಲ ತಯಾರಾಗಿ ಹತ್ತ ವರ್ಷ ಆಗಿದೆ ಸೇಲ್ ಆಗಿಲ್ಲ ಹತ್ತು ವರ್ಷ ತನಕ ಇದು ಸೇಲ್ ಆಗದೆ ಹಾಗೆ ಇದೆ ಅಂದರೆ ನಮ್ಮ ಮಾರ್ಕೆಟಿಂಗ್ ಏನಾಗಿದೆ ನಾವು ಹೇಗೆ ಯಾಕೆ ಸಹಾಯ ಮಾಡ್ತಾ ಇದೀವಿ ನಾವು ಬಡವರಿಗೆ ಅಥವಾ ನಮ್ಮ ಗ್ರಾಮೀಣ ಜನರಿಗೆ ಹಾಗಾಗಿ ನಮ್ಮ ಮಾರ್ಕೆಟಿಂಗ್ ನಾವು ಪರಿವರ್ತಿಸ್ಬೇಕು ತುಂಬಾ ಜನ ನೋಡಿರ್ಬೋದು ಈಗ ಬಿ ಬಿ ಎಮ್ ವಿದ್ಯಾರ್ಥಿಗಳೆಲ್ಲ ಏನ್ಮಾಡ್ತಾರೆ ಫಾರಿನ್ ವಸ್ತುಗಳನ್ನ ತಗೊಂಡೋಗಿ ಮನೆ ಮನೇಲಿ ಮಾರ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ಯಾಕೆ ನಮ್ಮ ವಸ್ತುಗಳನ್ನ ಮಾರಬಾರದು ಈಗ ನಮ್ಮ ಹಿಂದೆ ನಾವು ಸ್ವತಂತ್ರ ಸಂಗ್ರಾಮದಲ್ಲಿ ಇವನ್ನೆಲ್ಲರೂ ಇಟ್ಕೊಂಡು ಹೆಗಲ ಮೇಲೆ ಮಾರಾಟ ಮಾಡಿದ್ರು ಅವಾಗೆಲ್ಲ ಹಿರಿಯ ಸ್ವತಂತ್ರ ಹೋರಾಟಗಾರರೆಲ್ಲ ಈಗೂ ನಮ್ಮ ಹಿರಿಯ ಹೋರಾಟ ಇದ್ದಾರೆ ಅವ್ರನ್ನ ನಾವು ಬಳಕೆ ಮಾಡಿ ಖಾದಿ ಅಂಗಡಿ ಮುಂದೆ ಒಂದು ಆಂದೋಲನ ಥರ ಮಾಡಿ ಈ ವಸ್ತುಗಳನ್ನೆಲ್ಲ ಖಾಲಿ ಮಾಡಿ ಆ್ಯಕ್ಚುಲಿ ನಾವು ಸೋಲ್ಡ್ ಅನ್ನೋ ಬೋರ್ಡ್ ಹಾಕ್ಬೇಕು ನಾವು ಈ ವಸ್ತು ಸಿಗ್ತಾ ಇಲ್ಲ ಅನ್ನೋ ಹಾಗೆ ನಾವು ಮಾರಾಟ ಮಾಡಬೇಕಾಗಿತ್ತು ಸೊ ಇವೆಲ್ಲ ಅವಕಾಶಗಳನ್ನ ನಾವು ಮಾಡಿಕೊಟ್ರೆ ಖಂಡಿತ ಖಾದಿ ಬಿ ಬಿ ಎಮ್ ವಿದ್ಯಾರ್ಥಿಗಳು ಮನೆ ಮನೆಗೆ ಬಂದು ಪರ ವಿದೇಶಿ ವಸ್ತುಗಳನ್ನ ಪುಸ್ತಕಗಳನ್ನ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರಿ ಎಷ್ಟೋ ಸರ್ತಿ ನನಗೆ ಕೂಡ ಇದರ ಅನುಭವ ಆಗಿದೆ ನಮ್ಮ ಮನೆಗೆ ಬಂದ ಈ ವಿದ್ಯಾರ್ಥಿಗಳಿಗೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ಇವು ಯಾವೂ ಭಾರತೀಯವಲ್ಲ ಹಾಗಿದ್ಮೇಲೆ ನಾನು ತೆಗೆದ್ಕೊಳ್ಳಲ್ಲ ಅವ್ರ ಎಷ್ಟೇ ಚೆನ್ನಾಗಿದೆ ಅಂದ್ರೂ ಸಹಿತ ನಾನು ತೆಗೆದುಕೊಳ್ಳಲ್ಲ ಅದನ್ನ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನಿಮ್ಮ ಪ್ರಿನ್ಸಿಪಾಲ್ ಫೋನ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ನೀವು ಯಾಕೆ ಭಾರತೀಯ ವಸ್ತುಗಳನ್ನು ಪ್ರೋತ್ಸಾಹ ಕೊಡಲ್ಲ ಬರೀ ವಿದೇಶಿ ವಸ್ತುಗಳನ್ನು ಅದು ನಮ್ಮ ವಿದ್ಯಾರ್ಥಿಗಳ ಮೂಲಕ ಯಾಕೆ ಮಾರಿಸ್ತೀರ ಅನ್ನೋ ಒಂದು ಪ್ರಶ್ನೆಯನ್ನು ನಾನು ನಿಮ್ಮ ಪ್ರಿನ್ಸಿಪಾಲ್ರಿಗೆ ಕೇಳ್ತೀನಿ ಅಂಥೇಳಿ ಹೇಳಿದ ಕೂಡಲೇ ಇಲ್ಲ ಸರ್ ಬೇಡ ಸರ್ ನಮಗೆ ಮಾರ್ಕ್ ಸಿಗಲ್ಲ ಸರ್ ಅಂಥೇಳಿ ಅವರೆಲ್ಲ ಪ್ರಿನ್ಸಿಪಾಲ್ ನಂಬರ್ ಕೊಡದೆ ಹೋಗಿದ್ದೂ ಇದೆ ಅದಕ್ಕೆ ಆ ರೀತಿ ಯಾರು ಮನೆ ಮನೆಗೆ ಬಂದು ಯಾವ ವಸ್ತುಗಳನ್ನು ಮಾರ್ತಾರೋ ಅವು ಆಗಿದ್ರೆ ನಾವು ಬಳಸಬೇಕು ವಿದೇಶಿಯಾಗಿದ್ದರೆ ನಾವನ್ನು ಬಳಸ್ಬಾರ್ದು ಇದೊಂದು ಒಳ್ಳೆಯ ಸಂದೇಶ ಕೊಡಬಹುದು ಹಾಗೆ ನೀವು ನೋಡಿರ್ಬೋದು ಈಗ ಖಾದಿ ಅಂಗಡಿಗಳಲ್ಲಿ ಈ ಥರ ಬ್ಯಾಗ್ಗಳೆಲ್ಲ ಸಿಗ್ತವೆ ಇದ್ರ ಮೇಲೆ ಗಾಂಧೀಜಿಯವರ ಫೋಟೋ ಇದೆ ಆಮೇಲೆ ಚಿತ್ರದುರ್ಗ ಕಾ ಸರ್ವೋದಯ ಖಾದಿ ಅನ್ನೋದು ಇದೆ ಇದು ಇಪ್ಪತ್ತು ಒಂದು ಬ್ಯಾಗ್ ಸಿಗುತ್ತೆ ಇದು ತುಂಬ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಯಾರು ನೀವು ಶಾಲಿ ಓದಿಸಿ ಅವ್ರಿಗೆ ಹಣ್ಣು ಹಂಪಲು ಎಲ್ಲ ಕೊಟ್ಟಾಗ ಈ ಥರ ಬ್ಯಾಗ್ಗಳಲ್ಲಿ ನೀವು ಹಾಕಿಕೊಟ್ರೆ ಖಂಡಿತ ಅವ್ರಿಗೊಂದು ಒಂದು ಸಹಾಯ ಆಗುತ್ತೆ ನಮಗೆ ಪರಿಸರನೂ ಉಳ್ಕೊಳ್ಳೋದು ಇವನ್ನೆಲ್ಲ ಬಳಕೆ ತಗ್ಗುತ್ತೆ ನಾವು ನಾವಿವನ್ನೆಲ್ಲ ಮಕ್ಕಳಿಗೆ ಪರಿಚಯ ಹೋದಾಗ ಏನಾಗುತ್ತೆ ತುಂಬ ಜನ ನನ್ನ ಭಾಷಣ ಕೇಳಿದವರು ಖಾದಿ ಅಂಗಡಿ ನೋಡೇ ಇರಲ್ಲ ಖಾದಿ ಅಂಗಡಿಗೆ ಹೋಗೋಕ್ಕೂ ಆಗಿರಲ್ಲ ತುಂಬ ಕಡೆ ಖಾದಿ ಅಂಗಡಿಗಳೇ ಇಲ್ಲ ಹಾಗಾಗಿ ನಾವೇನು ಮಾಡ್ತಾ ಇದ್ವಿ ನಾವೇ ಹೋಗ್ಬೇಕಾದ್ರೆ ಒಂದು ಖಾದಿ ಅಂಗಡಿ ಥರ ತೊಗೊಂಡೋಗಿ ಅವರಿಗೆ ಪರಿಶೋಧನೆ ಮಾಡಿ ಅಥವಾ ತಗೊಳ್ಳಿ ಪರಿಚಯ ಮಾಡಿಕೊಟ್ಟಾಗ ಏನಾಗುತ್ತೆ ನಮಗೆ ಸ್ವಲ್ಪ ಮಾರ್ಕೆಟಿಂಗ್ ಶುರು ಸ್ವಲ್ಪ 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 ಬದಲಾವಣೆ ಆಗುತ್ತೆ ಆಮೇಲೆ ಇದನ್ನೆಲ್ಲ ಹೇಳಿದಂಥ ಒಬ್ಬ ಗಟ್ಟಿಯಾದಂಥ ವ್ಯಕ್ತಿಯ ಚಿತ್ರಣವನ್ನು ಮಕ್ಕಳು ಮನಸ್ಸಲ್ಲಿ ಮೂಡಿಸ್ಬೇಕಾಗಿದೆ ನಾವು ಗಾಂಧೀಜಿಯವ್ರನ್ನ ನೀವು ಚಿತ್ರದಲ್ಲಿ ನೋಡಿದ್ದೀರಿ ಅವ್ರ ಸಿದ್ಧಾಂತಗಳನ್ನ ಮರಿಬೇಡಿ ನೀವು ಅನ್ನೋದಕ್ಕೆ ನಾವೇನು ಮಾಡಿದೀವಿ ಮಕ್ಕಳಿಗೆ ನಾವೇ ಮಕ್ಕಳ ಕೈಯಲ್ಲಿ ಒಂದು ಬರೆಸಿರೋಂಥ ಒಂದು ಗಾಂಧೀಜಿಯ ಒಂದು ಚಿತ್ರಣವನ್ನು ಮಕ್ಕಳಿಗೆ ನಾವು ತೋರಿಸ್ತಾ ಇದ್ದೀವಿ ಇದು ತುಂಬ ಚೆನ್ನಾಗಿ ಮಕ್ಕಳು ಇದನ್ನು ತೋರಿದ ತಕ್ಷಣನೇ ಚಪ್ಪಾಳೆ ತಟ್ಟಿ ಖುಷಿ ಪಡ್ತಾರೆ ಯಾಕೆಂದರೆ ಅವರಿಗೆ ಗಾಂಧೀಜಿನ ಭಾಳ ಆತ್ಮೀಯವಾಗಿ ನೋಡಬೇಕು ಅನ್ನೋ ಭಾವನೆಯನ್ನು ಮೂಡಿಸ್ಬೋದು ಅವ್ರಿಗೆ ಸುಲಭವಾಗಿ ಕೈಯಲ್ಲೇ ಮಕ್ಳು ಕೈಯಲ್ಲೇ ಬರ್ಸಿರಂಥದ್ದು ಇದು ಆಮೇಲೆ ಇದನ್ನು ಮತ್ತೆ ಏನು ಪ್ರಿಂಟ್ ಹಾಕ್ಸಿಲ್ಲ ಇದು ಬರ್ಸಿ ಆಮೇಲೆ ಗಾಂಧೀಜಿಗೆ ಇಷ್ಟವಾದ ಬಟ್ಟೆ ಹೆಸರು ಏನು ಅಂತ ಮಕ್ಕಳಿಗೆ ಕೇಳಿದಾಗ ನಮಗೆ ಖಾದಿ ಅಂತ ಕೆಲವು ಮಕ್ಕಳು ಹೇಳ್ತಾರೆ ಕೆಲವ್ರಿಗಿನ್ನೂ ಗೊತ್ತಿರಲ್ಲ ಬಿಳಿ ಅಂತಾರೆ ಸೊ ಅವರಿಗೆ ಸ್ವಲ್ಪ ಖಾದಿ ಬಗ್ಗೆ ಪರಿಚಯ ಖಾದಿ ಅಂದರೆ ಏನು ಡೆಫಿನೇಷನ್ ಏನಪ್ಪ ಅಂದರೆ ಕೈಯಲ್ಲಿ ದಾರ ಮಾಡಿರಬೇಕು ಕೈಯಲ್ಲಿ ಹತ್ತಿ ಇಂಜಿರಬೇಕು ಕೈಯಲ್ಲಿ ಬಟ್ಟೆ ಆಗಿರಬೇಕು ಅನ್ನೋದೇ ಗಾಂಧೀಜಿಯ ಸಿದ್ಧಾಂತ ಅಂದರೆ ಎಲ್ಲವೂ ಕೈ ಕಾಲುಗಳ ಬಳಕೆಯಿಂದ ತಯಾರಾಗಲಿ ಈಗ ನಮ್ಮಲ್ಲಿ ಕೆಲವು ಸರಿ ಡೂಪ್ಲಿಕೇಟ್ ಖಾದಿಗಳು ಬರ್ತವೆ ಅಥವಾ ಎಲ್ಲ ಯಂತ್ರದಿಂದ ದಾರ ತಯಾರು ಮಾಡಿ ಖಾದಿ ಅಂತ ತರ್ತಾರೆ ಗಾಂಧೀಜಿ ಕಾಲದಲ್ಲೂ ಇದು ನಡೀತು ನಮಗೆ ಅಲ್ಲಿ ಮತ್ತೆ ನೀವು ಮೋಸ ಮಾಡೋದಕ್ಕೆ ಹೋಗಬೇಡಿ ಹೀಗೆ ಎಲ್ಲರಿಗೂ ಕೆಲಸ ಸಿಗಲಿ ಅನ್ನೋದು ಉದ್ದೇಶದಿಂದ ಅಷ್ಟೇ ಯಂತ್ರಗಳನ್ನ ಸ್ವಲ್ಪ ಕಂಟ್ರೋಲಿಗೆ ತೊಗೊಂಡು ಕೈ ಕಾಲುಗಳನ್ನ ಬಳಕೆ ಅಂತ ಹೇಳಿ ಗಾಂಧೀಜಿಯವರನ್ನ ಚಿತ್ರ ಮಾಡಿಸಿದ್ದು ಆಮೇಲೆ ಗಾಂಧೀಜಿಯ ಸರಳತೆಯನ್ನು ನಾವು ಮಕ್ಕಳಿಗೆ ತೋರಿಸ್ಕೊಡ್ತಾ ಇದ್ದೀವಿ ಸೊ ಈ ಥರ ಆಮೇಲೆ ಗಾಂಧೀಜಿಯವರ ಜಯಂತಿನಲ್ಲಿ ಏನಾರ ಕಾರ್ಯಕ್ರಮ ಮಾಡಬೇಕು ಅಂದರೆ ಈ ಥರ ಬ್ಯಾನರ್ಗಳನ್ನ ಹಾಕ್ಕೊಂಡು ನಾವು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ವಿ ಹಾಗೆ ಏನಂತ ಮಗುವಿಗೆ ಗಾಂಧೀಜಿ ಬಗ್ಗೆ ಅರಿವಾಗುತ್ತೆ ಆ ಪ್ರೀತಿಯನ್ನು ಮುಟ್ಸೋದಕ್ಕೆ ನಾವು ಗಾಂಧೀಜಿನ ಇಲ್ಲಿ ಬಳಕೆ ಮಾಡಿದ್ವಿ ನಾವು ಸೊ ಹಾಗಾಗಿ ಈ ಥರ ಕಾರ್ಯಕ್ರಮಗಳ ಮುಖಾಂತರ ನಾವು ಗಾಂಧೀಜಿ ಸಿದ್ಧಾಂತಗಳನ್ನ ಮಕ್ಕಳಿಗೆ ಹೇಳಬೇಕು ಅಂತ ಪ್ರಯತ್ನ ಪಟ್ವಿ ಯಾಕೆ ಇದನ್ನೆಲ್ಲ ನಾವು ಮಕ್ಕಳಿಗೆ ಹೇಳಬೇಕು ಅನ್ನೋದಕ್ಕೆ ನಾವು ಅವರಿಗೆ ಒಂದಿಷ್ಟು ಹಣದ ಮಹತ್ವ ಹೇಳಬೇಕು ಅಂತೇಳಿ ನಾವು ಹಣದ ಒಂದು ಮಾದರಿಗಳ್ನ ಸಹ ಮಾಡ್ಕೊಂಡಿದ್ವಿ ಅಂದರೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಹಣ ಇದೆ ಆದರೆ ಎಲ್ಲ ಹಣವನ್ನು ತೊಗೊಂಡೋಗಿ ನಾವು ಒಂದೇ ಕೈ ಮೇಲೆ ಇಡ್ತಾ ಇದೀವಿ ಒಂದೇ ಕೈ ಮೇಲೆ ಏನಾಗ್ತಾ ಏನಾಗ್ತಾಯಿದೆ ಇವತ್ತು ನಮಗೆ ಬಡತನ ಅಸಮಾನತೆ ಕಾಣ್ತಾ ಇದೆ ಈ ಹಣವನ್ನು ನಾವೆಲ್ಲರಿಗೂ ಹಂಚೋದ್ರ ಬಗ್ಗೆ ಯೋಚನೆಗಳನ್ನ ಗಾಂಧೀಜಿಯವರು ಸರ್ವೋದಯ ಅನ್ನೋದ್ರಲ್ಲಿ ಮಾಡಿದ್ರು ಸರ್ವೋದಯ ಅಂದ್ರೇನು ಕಟ್ಟ ಕಡೆಯವನಿಗೂ ಸ್ವಲ್ಪ ಸ್ವಲ್ಪ ಸಹಾಯ ಆಗಲಿ ಕಟ್ಟ ಕಡೆಯವನಿಗೂ ಹಣ ಸಿಗಲಿ ಕಟ್ಟ ಕಡೆಯವನಿಗೂ ಆಹಾರ ಸಿಗಲಿ ಕಟ್ಟ ಕಡೆಯಾಗಿರೋನು ಸಹ ಮನೆ ಕಟ್ಕೊಳ್ಳಿ ಅನ್ನೋದ್ರ ಬಗ್ಗೆ ಅವರು ಅಂಟುದಿಲ್ಲ ಅಷ್ಟನ್ನು ಪುಸ್ತಕದಲ್ಲಿ ಗಮನ ಹರಿಸಿದ್ರು ಈಗ ನಮ್ಮ ದೇಶದಲ್ಲಿ ಭಾಳ ದುಡ್ಡಿದೆ ಅದೆಲ್ಲ ಒಂದೇ ಕೈ ಮೇಲೆ ಕೂರ್ತಾ ಇದೆ ಇದನ್ನು ಬೇರೆಯವರಿಗೆ ಹಂಚೋದ್ರ ಬಗ್ಗೆ ನಾವು ಯೋಚನೆಗಳನ್ನ ಮಾಡಬೇಕು ಸುಮ್ಮ ಸುಮ್ಮನೆ ನಾವು ದುಡ್ಡನ್ನು ಹಂಚಕ್ಕೆ ಬರೋದೇ ಇಲ್ಲ ಎಲ್ಲರಿಗೂ ಅದಕ್ಕೆ ನಾವೇನು ಮಾಡಬೇಕು ಚರ್ಕದಿಂದ ಮುಖಾಂತರವ ಉತ್ಪಾದನೆಗಳನ್ನ ಮಾಡಿಸಿ ಅವ್ರ ಬಟ್ಟೆಗಳನ್ನ ಬಳಸೋದ್ರಿಂದ ನಾವು ಹಣವನ್ನು ಅಲ್ಲಿ ಕಳಿಸಬಹುದು ನಾವು ಆಮೇಲೆ ಗಾಂಧೀಜಿ ಕಾಲದಲ್ಲಿ ಡಿಸ್ಕಷನ್ ಆಗಿತ್ತು ಬರೀ ಚರಕವನ್ನ ನೀವು ಖಾದಿಯನ್ನು ದುಡ್ಡು ಅಷ್ಟೇ ಅಲ್ಲ ಚರ್ಕ ಒಂದೇ ಅಲ್ಲ ಸ್ವಾಮಿ ಯಾವುದೇ ಗುಡಿ ಕೈಗಾರಿಕೆಗಳನ್ನ ಪ್ರೋತ್ಸಾಹ ಮಾಡೋದ್ರ ಮೂಲಕ ಸಮಾನತೆಯನ್ನು ನಾವು ತರಬಹುದು ತರಬಹುದು ಆಮೇಲೆ ಹಣವನ್ನು ನೀವು ಅವರಿಗೆ ಆಗಿ ಕಳಿಸ್ಬೋದು ಕಳಿಸ್ತಂಗ ಆಗುತ್ತೆ ಆಮೇಲೆ ಚರಕವನ್ನ ನೀವು ಸೂರ್ಯ ಅಂತ ಮಾಡ್ಕೋಬೇಕಾಗುತ್ತೆ ಸೆಂಟ್ರಿಗೆ ಅದನ್ನು ಚರ್ಕ ಇಟ್ಕೋಬೇಕು ನೀವು ಎಲ್ಲಾ ಗ್ರಾಮೀಣ ಉದ್ಯೋಗಗಳು ಸುತ್ತ ಇರಬೇಕು ಅಂತ ಗಾಂಧೀಜಿಯವರ ಕಲ್ಪನೆ ಆಗಿತ್ತು ಅಂದರೆ ಚರ್ಕಾ ಉದ್ಯೋಗ ಮೊದಲು ಆಮೇಲೆ ಎಣ್ಣೆ ಮಾಡೋದು ಮಡಕೆ ಮಾಡೋದು ಅಥವಾ ಕಂಬಳಿ ಮಾಡೋದು ಎಲ್ಲವನ್ನ ಸುತ್ತ ಅವರು ಒಂದು ಫುಲ್ ಪ್ಯಾಕೇಜ್ ಅದರಲ್ಲಿ ಇತ್ತದು ಈಗ ನಾವೇನು ಮಾಡಿದ್ದೀವಿ ಎಲ್ಲ ಹಣವನ್ನು ಒಂದೇ ಕೈ ಮೇಲೆ ಇಟ್ಬಿಟ್ಟು ನಾವೀಗ ಕೊರಗ್ತಾ ಇದೀವಿ ನಮ್ಮ ಬಡತನಕ್ಕೆ ಕಾರಣ ಏನು ಅಂತ ನಾವು ಇಲ್ಲಿ ತಪ್ಪು ಮಾಡಿದ್ವಿ ಎಲ್ಲ ಹಣವನ್ನು ಒಂದೇ ಕೈ ಮೇಲೆ ಇಡ್ದಂಗೆ ನಾವು ಜೀವನ ಮಾಡಬೇಕಾಗಿತ್ತು ಅಷ್ಟೇ ಅಲ್ಲ ನಮ್ಮ ದೇಶದ ಹಣ ವಿದೇಶಕ್ಕೂ ಹೋಗ್ತಾ ಇದ್ದೆ ಹೋಗ್ತಾ ಇದೆ ವಿದೇಶಿ ವಸ್ತುಗಳನ್ನು ಬಳಸೋದ್ರಿಂದ ಎಲ್ಲ ಲಾಭವೂ ವಿದೇಶಗಳಿಗೆ ಹೋಗ್ತಾ ಇದೆ ಹೀಗಾಗಿ ನಾವು ಕೆಲಸದ ಇಲ್ಲದವ್ರು ಆಗ್ತಾಯಿದ್ದೀವಿ ಆಮೇಲೆ ಆರ್ಥಿಕವಾಗಿ ಕೂಡ ನಾವು ವೀಕ್ ಆಗ್ತಾ ಇದ್ದೀವಿ ಅಷ್ಟೆಲ್ಲ ನಮ್ಮ ಆರೋಗ್ಯವನ್ನು ಕೂಡ ಕಳ್ಕೊಳ್ತಾ ಇದ್ದೀವಿ ಕಳ್ಕೊಳ್ತಾ ಇದೀವಿ ಆಮೇಲೆ ಈ ಹಣದ ಹಣ ಸಂಗ್ರಹನ ಏನು ನಾವು ಹೇಗೆ ವಿಕೇಂದ್ರೀಕರಣಗೊಳಿಸ್ಬೇಕು ಅಂತ ಮಾತಾಡ್ತಾ ಇದ್ದೀವಲ್ಲ ಆಮೇಲೆ ನೀವು ನಮ್ಮ ಹತ್ರ ಯಾರತ್ರ ಭಾಳ ದುಡ್ಡಿದ್ದಾಗ ನೀವು ಅದನ್ನು ಹಿಂಸೆಯಿಂದ ಕಿತ್ಕೊಳ್ಳೋದಕ್ಕಿಂತ ಅಹಿಂಸಾತ್ಮಕವಾಗಿ ಅದು ಹೊರ ಬರೋ ಹಾಗೆ ಪ್ಲ್ಯಾನ್ ಮಾಡಿದ್ರು ಅವರು ಈಗ ನಾವೇನು ಮಾಡ್ತೀವೊಂದ್ಸರಿ ಭಾಳ ಹಿಂಸೆಯಿಂದ ಹಣ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಅದನ್ನು ಅಹಿಂಸಾತ್ಮಕವಾಗಿ ಹೆಂಗೆ ತಗೋಬೇಕು ಅದಕ್ಕೆ ಶ್ರೀಮಂತರು ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಬಳಕೆ ಮಾಡಿ ಗ್ರಾಮೀಣ ಉದ್ಯೋಗನ ಪ್ರೋತ್ಸಾಹ ಮಾಡಬೇಕು ಈಗೂ ಸಹ ಜನರ ಮನಸ್ಸಲ್ಲಿ ಒಂದಿದೆ ಖಾದಿ ಕೊಂಡ್ಕೊಳ್ಳಕ್ಕಾಗಲ್ಲ ಸರ್ ಭಾಳ ರೇಟು ಅನ್ನೋ ಭಾವನೆ ಬಂದಿದೆ ಸರ್ಕಾರ ಅದಕ್ಕೆ ಸಬ್ಸಿಡಿನ ಕೊಡ್ತಾ ಇದೆ ಸಹಕಾರ ಸಂಘಗಳು ಅನ್ನೋ ಒಂದು ಕಲ್ಪನೆ ಹಿಂದೆ ಇತ್ತು ಅದನ್ನು ಅವುಗಳನ್ನು ತುಂಬಾ ಯಶಸ್ವಿಯಾಗಿ ಕೂಡ ಹಲವಾರು ಜನ ಮುನ್ನಡೆಸಿದ್ರು ಆದರೆ ಇವತ್ತು ಆ ಸಹಕಾರ ಸಂಘಗಳು ಕೂಡ ಅವು ಕೂಡ ಕಣ್ಮರೆ ಆಗ್ತಾ ಹೌದು ಆಮೇಲೆ ರೈತರ ಕೈಯಲ್ಲಿ ಬೇಕಾದಷ್ಟು ದುಡ್ಡು ಇರುತ್ತೆ ಆದ್ರೆ ಅವ್ನು ಗೊಬ್ಬರ ತೊಂಬರ ಖರ್ಚು ಮಾಡ್ತಾನೆ ಎಣ್ಣೆ ತರ ಖರ್ಚು ಮಾಡ್ತಾನೆ ಸೋಪ್ ತರ ಖರ್ಚು ಮಾಡ್ತಾನೆ ಬಟ್ಟೆ ಖರ್ಚು ಮಾಡ್ತಾನೆ ಖಾಲಿ ಕೈಯಲ್ಲಿ ಅವನು ಖಾಲಿ ಊರಿಗೆ ಸೊ ಅವನಿಗೆ ಹಳ್ಳಿನಲ್ಲಿ ಸ್ವಲ್ಪ ದುಡ್ಡು ಉಳಿಸ್ಕೊಳ್ಳೋದ್ ಹೇಳ್ಕೊಡ್ಬೇಕು ನಾವ್ ಅವನೊಂದು ಉಪ್ಪಿನಕಾಯಿ ಮಾಡ್ಕೊಂತಿಲ್ಲ ಒಂದು ಶಾವ್ಗೆ ಮಾಡ್ಕೊಳ್ಳಲ್ಲ ಅವನು ಏನೂ ಮಾಡ್ಕೊತಾ ಇಲ್ಲ ಚೆಂಡ್ಗೆ ಎಲ್ಲದನ್ನು ಎಲ್ಲದನ್ನ ಅಂಗಿನ ತರದನ್ನ ಕಲಿಸ್ತಾ ಇದ್ವಿ ನಾವು ಹಾಗೆ ಅವ್ನಿಗೆ ಹಣ ಹಿಂಗಸ್ಗಳ್ ಹೇಳ್ಕೊಡ್ಬೇಕು ಹಿಟ್ಟು ಈಗ ಅವನೇನು ಮಾಡ್ಕೊಂತ ಇಲ್ಲ ಹಾಗಾಗಿ ನಾವು ಹಳ್ಳಿ ಜನಕ್ಕೆ ಏನು ಹೇಳಬೇಕಾಗಿದೆ ನಿಮ್ಮಲ್ಲಿ ವಸ್ತುಗಳ ಸ್ವಲ್ಪ ಉತ್ಪಾದನೆ ಮಾಡಿ ಹಣ ಉಳಿಸ್ಕೊಳ್ಳಿ ಮಳೆ ನೀರು ಇಂಗಿಸ್ಕೋ ಅಂತ ನಾವು ಏನು ಹೇಳ್ಕೊಡ್ತಾಯಿದ್ದೀವೋ ನಾವೀಗ ಅವ್ರಿಗೆ ಹಣ ಇಂಗಿಸ್ಕೊಳ್ಳಿ ಅನ್ನೋ ಸಂದೇಶವನ್ನು ನಾವು ಇಲ್ಲಿ ಕೊಡ್ತಾಯಿದ್ದೀವಿ ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರೇ ಈ ಖಾದಿ ವಿವಿಧ ಮುಖಗಳನ್ನು ತಾವು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸಿದಿರ ತುಂಬ ಒಳ್ಳೆಯ ಕೆಲಸ ದೇಶದ ಅಭಿವೃದ್ಧಿಗೆ ತಮ್ಮ ಸಲಹೆ ಅತ್ಯಂತ ಅಮೂಲ್ಯ ನಾವು ಈ ಕುರಿತು ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ತಾವು ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಬಸವ ಟಿ ವಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ಮತ್ತು ಮುಂದಿನ ಸಂಚಿಕೆಗೆ ತಾವೆಲ್ಲ ಆಸಕ್ತಿ ವಹಿಸಿ ಕೇಳ್ತೀರಾ ಈ ವಿಚಾರಗಳನ್ನು ಪಾಲನೆ ಮಾಡ್ತಾಯಿದ್ದೀರಾ ಅಂಥೇಳಿ ಆಶಿಸ್ತಾ ನಮಸ್ಕಾರ